ಹೌದು ನೀವು ಟ್ಯೂನ್ ಮಾಡಿದ್ದೀರಾ ಆಕಾಶವಾಣಿ ಬೆಂಗಳೂರು ಪಾಯಿಂಟ್ ಮೂರು ಎಫ್ ಎಂ ಮಂಗಳವಾರದ ಸಂಜೆಯ ನಾಲ್ಕು ಗಂಟೆಯ ಈ ಹೊತ್ತು ಸಿನಿ ದನಿ ವಿಶೇಷ ಕಾರ್ಯಕ್ರಮದ ಸಮಯ ಬೆಂಗಳೂರಿಗೆ ಹತ್ರನೇ ಇರುವಂಥ ದೊಡ್ಡಬಳ್ಳಾಪುರ ಗ್ರಾಮದಿಂದ ಬಂದು ವಿದ್ಯಾಭ್ಯಾಸ ಮುಗಿಸಿ ಮೊದಲು ರಂಗಭೂಮಿಯ ನಂಟಿಗೆ ಬಂದಂಥವರು ವಿ ಹೆಚ್ ಸುರೇಶ್ ನಂತರ ಕನ್ನಡ ಚಿತ್ರರಂಗದಲ್ಲಿ ಕಲಾತ್ಮಕ ಸಿನಿಮಾಗಳನ್ನ ವಿತರಣೆ ಮಾಡ್ತಾ ಮಾಸ್ ಸುರೇಶ್ ಅಂತಲೇ ಪ್ರಸಿದ್ಧರಾದವರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಹತ್ತಾರು ವರ್ಷಗಳ ಕಾಲ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಎರಡು ಅವಧಿಗೆ ಗೌರವ ಕಾರ್ಯದರ್ಶಿಯಾಗಿ ಮತ್ತೆ ಎರಡು ಅವಧಿಗೆ ಗೌರವ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು ಮಾರ್ಸ್ ಸುರೇಶ್ ಚಿತ್ರೋದ್ಯಮದ ಆಳ ಅಗಲ ತಿಳಿದಿರುವ ಕಳೆದ ನಾಲ್ಕು ದಶಕಗಳಿಗಿಂತ ಸಕ್ರಿಯರಾಗಿರುವ ಸಿನಿಮಾ ವಲಯದಲ್ಲಿ ಪ್ರಜ್ಞಾವಂತ ಅಂತಲೇ ಗುರುತಿಸಿಕೊಂಡಿರೋ ಮಾ ಸುರೇಶ್ ಅವರು ಇಂದು ನಮ್ಮೊಟ್ಟಿಗೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಇವತ್ತಿನ ಸಿರಿದನಿ ಕಾರ್ಯಕ್ರಮದಲ್ಲಿ ಅವರೊಟ್ಟಿಗೆ ನಮ್ಮ ಮಾತುಕತೆಯನ್ನು ಶುರು ಮಾಡೋಣ ಮೊದಲಿಗೆ ಮಾ ಸುರೇಶ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಹೇಗಿದ್ದೀರಿ ಓಹ್ ಆರಾಮಾಗಿದ್ದೇನೆ ಕನ್ನಡ ಚಿತ್ರರಂಗ ಹೇಗಿದೆ ಕನ್ನಡ ಚಿತ್ರರಂಗ ಸಕ್ರಿಯವಾಗಿದೆ ಸಕ್ರಿಯ ಅಲ್ಲಲ್ಲಿ ಸ್ವಲ್ಪ ನಿಷ್ಕ್ರಿಯವಾಗ್ನು ಕಾರಣ ಅದು ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಖಂಡಿತ ಖಂಡಿತ ಹೆಚ್ ವಿ ಸುರೇಶ್ ಇವರ ಹಿನ್ನೆಲೆ ತಿಳ್ಕೊಳ್ಳುವಂಥ ಕುತೂಹಲ ನಿಮ್ಮ ಹಿನ್ನೆಲೆ ಈ ಚಿತ್ರರಂಗಕ್ಕೆ ಬಂದಿದ್ದು ಆ ದಿನಗಳನ್ನು ಸ್ಮರಿಸೋದಾದ್ರೆ ಮೊದಲನೆಯದಾಗಿ ನನ್ನಂತಹ ಒಬ್ಬ ದರೆಯ ಹಿಂದಿನ ವ್ಯಕ್ತಿನ ನೀವು ಕರೆದು ಅದಕ್ಕೆ ಹೇಳೋದು ಯಾವಾಗಲೂ ಆಕಾಶವಾಣಿ ಬೇರೆ ಎಲ್ಲದಕ್ಕಿಂತಲೂ ವಿಭಿನ್ನ ಅಂತ ಹೇಳಿ ಖಂಡಿತ ತೆರೆಯ ಹಿಂದಿನ ವ್ಯಕ್ತಿಗಳನ್ನ ಕರೆದು ಮಾತನಾಡ್ಸೋದಂತೂ ಸಂಪ್ರದಾಯ ನಮ್ಮಲ್ಲಿ ಭಾಳ ಕಡಿಮೆ ಅದು ದೃಶ್ಯ ಮಾಧ್ಯಮ ಇರ್ಬೋದು ಬೇರೆ ಯಾವುದೇ ಮಾಧ್ಯಮ ಇರ್ಬೋದು ಸಾಮಾನ್ಯವಾಗಿ ನಮ್ಮ ಚಿತ್ರರಂಗ ಅಂದ ತಕ್ಷಣ ಎಲ್ಲರೂ ಅಂದ್ಕೊಳ್ಳೋದು ಕಲಾವಿದರು ತಂತ್ರಜ್ಞಾನ ಅಷ್ಟೇ ಬರ್ತಾರೆ ನಾವು ಅದನ್ನು ಕ್ರಿಯೇಟಿವ್ ಪರ್ಸನ್ಸ್ ಅಂತ ಹೇಳಿ ಎಲ್ಲರೂ ಅವ್ರಿಗೆ ಮೇಲ್ಮಣೆ ಹಾಕೋದು ಅದು ಖಂಡಿತ ತಪ್ಪು ಅಂತ ನಾನು ಹೇಳಲ್ಲ ಆದಾಗ್ಯೂ ಅದರಿಂದ ಆಚೆ ಚಿತ್ರರಂಗ ಬೆಳೆದಿದೆ ಒಂದು ಏನು ನಾವೊಂದು ಮ ಪ್ರಿಂಟ್ ಅಂತ ಯುಗ ಏನಿತ್ತು ಆ ಪ್ರಿಂಟ್ವರೆಗೂ ಏನು ಆಗ್ತಾ ಇತ್ತು ಕಾರ್ಯಕ್ರಮಗಳು ಅವನ್ನು ನಾವು ಕಲಾವಿದರು ತಂತ್ರಗಳು ಎಲ್ಲ ಸೇರಿ ಮಾಡೋರು ದೇ ಆರ್ ಆಲ್ ಕಾಲ್ಡ್ ಏನು ಕನಸುಗಳನ್ನು ಮಾರ್ಪಾಡು ಮಾಡುವಂಥವ್ರು ಅವರು ಆದರೆ ನಾವು ಕನಸುಗಳನ್ನು ಮಾರೋ ಅಂಥವ್ರು ನಾವು ಕೂಡ ಚಿತ್ರರಂಗದ ಒಂದು ಇನ್ನೊಂದು ಮುಖನೇ ಒಂದು ಮುಖವನ್ನು ಬಿಟ್ಟು ಇನ್ನೊಂದು ಮುಖ ಹೇಗಿರೋಕ್ಕೆ ಸಾಧ್ಯ ಅಲ್ವೋ ಸೊ ನಾವುಗಳೆಲ್ಲ ಸೇರಿದಾಗ್ಲೇ ಇಡೀ ಚಿತ್ರರಂಗ ಅಂತ ನಾನು ಅನ್ಕೊಂಡಿದ್ದೀನಿ ಸಾಮಾನ್ಯವಾಗಿ ನಮ್ಮ ಕನ್ನಡ ಚಿತ್ರರಂಗದ ಸ್ಯಾಂಡಲ್ವುಡ್ ಅಂತ ಒಂದು ಗುರುತಿಸ್ತಾರೆ ಎಲ್ಲರೂ ನಾನೊಬ್ಬ ರೈತನ ಮಗನಾಗಿ ಒಂದು ಸ್ಯಾಂಡಲ್ವುಡ್ ಟ್ರೀನೇ ನಿಮಗೆ ಎಕ್ಸಾಂಪಲ್ ಅಂತ ಹೇಳಿದ್ರಿ ಇವತ್ತು ಒಂದು ಗಂಧದ ಮರ ತೊಗೊಳ್ಳಿ ನೀವು ಇವಾಗ ಗಂಧದ ಮರ ಪ್ರತಿಯೊಂದು ಹೇಗೆ ನಮ್ಮ ಕಲ್ಪವೃಕ್ಷ ಅಡಿಯಿಂದ ಮುಡಿಯುವವರೆಗೂ ಎಲ್ಲವೂ ಉಪಯೋಗವೋ ಅದೇ ರೀತಿ ಗಂಧದ ಮರ ಕೂಡ ಅದು ಬೇರ್ನಲ್ಲಿ ಸಮೃದ್ಧವಾದ ಎಣ್ಣೆ ಸಿಗುತ್ತೆ ಅದನ್ನು ಸುಗಂಧ ದ್ರವ್ಯಕ್ಕೆ ಉಪಯೋಗಿಸ್ಕೊಳ್ತಾರೆ ಕಾಂಡದಲ್ಲಿ ಮಹತ್ತರವಾದ ನಮಗೆ ಶಿಲಾ ಶಿಲಾಕೃತಿಗಳನ್ನು ಮಾಡುವಂಥದ್ದು ಕೆತ್ತನೆ ಕೆಲಸ ಮಾಡುವಂಥದ್ದು ಸಿಗುತ್ತೆ ಈವನ್ ಅದರ ಎಲೆ ಮತ್ತು ಮತ್ತು ಮೇಲ್ಭಾಗ ಕೂಡ ಉಪಯೋಗಕ್ಕೆ ಬರುತ್ತೆ ಚಿತ್ರರಂಗವನ್ನು ಕನ್ನಡ ಚಿತ್ರರಂಗವನ್ನು ನೀವು ಹೋಲಿಕೆ ಮಾಡಿ ನೋಡೋದಾದರೆ ಈ ನಮ್ಮ ಬೇರುಗಳೇನಿದಾವೆ ನಿರ್ಮಾಪಕರು ನಿರ್ದೇಶಕರು ಇವರೆಲ್ಲ ಬೇರುಗಳು ಅಂತ ನಾವು ಅನ್ಕೋಬೋದು ಮಧ್ಯಕಾಂಡದ ಭಾಗನ ನಾವು ಕಲಾವಿದರು ಅಂತ ಅಂದ್ಕೋಬೋದು ಆದರೆ ನಾವಿದ್ದೀವಲ್ಲ ಮೇಲ್ಭಾಗ ನಾವು ಉದುರಿ ಹೋಗೋ ತರಗೆ ಎಲೆಗಳೆಲ್ಲ ನಾವು ಖಂಡಿತ ನಾವು ಉಪಯೋಗಕ್ಕೆ ಬರ್ತೀವಿ ಯಾಕಂದರೆ ಒಂದು ನೀವು ಒಂದು ಆ ಮರವನ್ನು ಕತ್ತರಿಸಿ ಮಾರಾಟ ಮಾಡಿದಾಗ ಇದಕ್ಕೆ ಹೆಚ್ಚು ಬೆಲೆ ಇರ್ಬೋದು ಅದಕ್ಕೆ ಇನ್ನೂ ಹೆಚ್ಚು ಬೆಲೆ ಇರ್ಬೋದು ಮೇಲಿಂದ ಕೂಡ ಒಂದು ಬೆಲೆ ಇದೆ ಅದು ನಗಣ್ಯ ಅಲ್ಲ ಖಂಡಿತ ನಾವು ನಗಣ್ಯರಲ್ಲ ಇರಲ್ಲ ಸೊ ಅಂಥ ಒಂದು ನಗರ್ನೇರಲ್ಲ ಅಂತ ನೀವು ಗುರುತಿಸಿ ನನ್ನ ಕರೆದಿರಲ್ಲ ಆ ಇದ್ದ ಇಷ್ಟು ತೆರೆಮರೆಯಲ್ಲಿದ್ದಂಥ ನನ್ನಂತಹ ಬಹಳಷ್ಟು ಸಮುದಾಯದವರ ಪರವಾಗಿ ನಾನು ನಿಮಗೊಂದು ಧನ್ಯವಾದನ ಹೇಳ್ತೀನಿ ಇವತ್ತು ಜವಾಬ್ದಾರಿ ಅಂತ ನಾನು ಭಾವಿಸ್ತೀನಿ ಆಕಾಶವಾಣಿ ಜವಾಬ್ದಾರಿ ಖಂಡಿತ ಈ ಕಾರ್ಯಕ್ರಮವನ್ನು ಯಾರೆಲ್ಲ ಕೇಳ್ತಾ ಇದ್ದಾರೆ ಪ್ರಪಂಚದಾದ್ಯಂತ ನನ್ನೆಲ್ಲ ಗುರುತಿಸದೇ ಇರುವ ನನ್ನಂತಹ ಸಹಸ್ರಾರು ಸಿನಿಮಾ ಸಂಬಂಧಿ ಸದಸ್ಯರ ಪರವಾಗಿ ಅವರಿಗೆ ಎಲ್ರಿಗೂ ಒಂದು ನಮಸ್ಕಾರ ತಿಳಿಸ್ತೇನೆ ಸೊ ಅಷ್ಟು ಸಹಸ್ರಾರು ಸದಸ್ಯರ ದನಿಯಾಗಿ ನೀವು ಇವತ್ತು ಅವರ ದನಿಯಾಗಿ ನಾನು ಮಾತಾಡ್ತೀನಿ ಅನ್ನೋದು ಅದು ನನ್ನ ಒಂದು ಹೆಮ್ಮೆ ಅಂತಾನೆ ನಾನು ಹೇಳ್ಕೊತೀನಿ ಹೇಳಿ ಸರ್ ಈಗ ನೀವು ಬೆಂಗಳೂರಿಗೆ ಬಂದಿದ್ದ ದಿನಗಳು ನಿಮ್ಮ ಹಿನ್ನೆಲೆ ನಾನು ತಿಳ್ಕೋಬೇಕಲ್ಲ ನಾನು ಇಲ್ಲೇ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ತಾಲೂಕಿನ ಒಂದು ಹಳ್ಳಿ ಕತ್ತಿ ಹೊಸಹಳ್ಳಿ ಒಂದು ಹಳ್ಳಿನಲ್ಲಿ ನಾನು ಒಂದು ರೈತಾಪಿ ಕುಟುಂಬದಲ್ಲಿ ಜನಿಸಿದಂಥವನು ನನ್ನ ಬಾಲ್ಯ ಕೂಡ ದೊಡ್ಡ ಬೆಳವಂಗ್ಲ ಮತ್ತು ಬೆಳವಂಗಲ ಅಂತ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಅಲ್ಲೇ ಮುಗಿಸ್ಕೊಂಡೆ ಅದಾದ ನಂತರ ನಾನು ಎಸ್ ಎಸ್ ಎಲ್ ಸಿ ಆದ ನಂತರ ನನ್ನ ಅಕ್ಕ ನನ್ನನ್ನು ಇಲ್ಲಿಗೆ ಕರೆಸ್ಕೊಂಡ್ರು ನನ್ನ ಅಕ್ಕನಿಗೆ ನನ್ನ ತಮ್ಮನ್ನ ಒಂದು ಇಂಜಿನಿಯರ್ ಮಾಡಬೇಕು ಅನ್ನೋ ಒಂದು ಮಹದಾಸೆ ಇತ್ತು ನನ್ನ ನನ್ನ ಅಕ್ಕ ನನ್ನ ತಾಯಿ ಬಿಟ್ಟರೆ ನೆಕ್ಸ್ಟು ಎರಡನೇ ತಾಯಿ ಅಂತ ನಾನು ಹೇಳ್ಬೋದು ಸೊ ನನ್ನ ಒಬ್ಬ ಇಂಜಿನಿಯರ್ ಮಾಡಬೇಕು ಅಂತ ಮಹಾರಾಷ್ಟ್ರದಿಂದ ಕರೆಸ್ಕೊಂಡ್ರು ಆದರೆ ಎಲ್ಲ ಗ್ರಾಮೀಣ ಪ್ರದೇಶದಿಂದ ಬಂದಂಥ ವಿದ್ಯಾರ್ಥಿಗಳಿಗಾಗಿನ ಅರವತ್ತು ಎಪ್ಪತ್ತರ ದಶಕದ ವಿದ್ಯಾರ್ಥಿಗಳ ಏನು ಕೊರತೆ ಇತ್ತು ಖಂಡಿತ ಅದು ನನ್ನಲ್ಲೂ ಇತ್ತು ಯಾಕಂದರೆ ಇಂಗ್ಲೀಷ್ ನನಗೆ ಕಬ್ಬಿಣದ ಕಡಲೆ ಆಗಿತ್ತು ಇಂಗ್ಲೀಷು ನಮ್ಮ ಇಂಗ್ಲೀಷ್ ಟೀಚರು ನಮಗೆ ಪಾಠ ಮಾಡ್ತಾ ಇದ್ದವ್ರು ಹೇಗಂದರೆ ಇಂಗ್ಲೀಷನ್ನು ಕನ್ನಡದಲ್ಲೇ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅವರು ಸೊ ಹಾಗಾಗಿ ನಾನು ಪಿ ಯು ಸಿನಲ್ಲಿ ಇಂಗ್ಲೀಷ್ನಲ್ಲಿ ಅನುದರಣನಾದೆ ಅದು ಶತಸಿದ್ಧವಾಗಿ ಸೊ ಆ ನಂತರ ದಿನಗಳಲ್ಲಿ ಕಷ್ಟಪಟ್ಟು ಹೇಗೋ ಇಷ್ಟಪಟ್ಟಲ್ಲದೇ ಇದ್ರು ಕಷ್ಟಪಟ್ಟು ಅದನ್ನು ಪಾಸ್ ಮಾಡಿಕೊಂಡು ಮತ್ತೆ ನನ್ನ ಡಿಗ್ರಿಯನ್ನು ರೇಣುಕಾಚಾರ್ಯ ಕಾಲೇಜಿನಲ್ಲಿ ಮುಂದುವರಿಸಿದೆ ಓಕೆ ಇದು ಇಂತಿಷ್ಟು ನನ್ನ ಹಿನ್ನೆಲೆ ಹೆಚ್ ವಿ ಸುರೇಶ್ ನಿಮ್ಮ ಹೆಸರು ಮಾರ್ಸ್ ಸುರೇಶ್ ಆಗಿ ಬದಲಾಗಿದ್ದು ಯಾಕೆ ಇಲ್ಲ ನನ್ನ ಹೆಸರು ಹೇಳಬೇಕಂದ್ರೆ ನನ್ನ ಹೆಸರು ವಿ ಎಚ್ ಸುರೇಶು ವಿ ಹೆಚ್ ಸುರೇಶ್ ಅಂತ ನನ್ನ ಪೂರ್ತಿ ಹೆಸರು ಅಂದ್ರೆ ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ನಿಮಗೆ ಗೊತ್ತಿರ್ಬೋದು ಸಾಮಾನ್ಯವಾಗಿ ಊರ ದೇವರ ಹೆಸರುಗಳು ಅಥವಾ ಹಿರಿಯರ ಹೆಸರುಗಳಲ್ಲೋ ಇಟ್ಟು ವಾಡಿಕೆ ನನ್ನ ಹೆಸರನ್ನು ಸಹ ನನ್ನ ಹುಟ್ಟ ಹುಟ್ಟೆಸರು ಬಂದು ಹೊನ್ನ ಶೆಟ್ಟಪ್ಪ ಅಂತೇಳಿ ನನ್ನ ಹೆಸರು ಅದು ನಮ್ಮ ತಾತನವ್ರ ಹೆಸರು ನನಗೆ ಇಟ್ಟಿದ್ದು ಹೆಸರು ಆದರೆ ನನ್ನ ಹೆಸರು ಹೊನ್ನ ಶೆಟ್ಟಪ್ಪ ಅನ್ನೋದು ನನಗೆ ಆರು ಏಳು ವರ್ಷ ಆದರೂ ನನಗೆ ಗೊತ್ತಿರಲಿಲ್ಲ ಯಾಕಂದರೆ ಮನೆಯಲ್ಲಿ ಒಂದು ರೂಢಿ ಮೊದಲೆಲ್ಲ ಕರೀತಾ ಇದ್ದಿದ್ದು ಒಂದು ಹೆಸರು ಇಟ್ಟಿದ್ದಿದ್ದು ಒಂದು ಹೆಸರು ಆಗಿರ್ತಾ ಇತ್ತು ನನ್ನ ತಂದೆ ಅವರ ತಂದೆಯವರ ಇದರಲ್ಲಿ ನನ್ನ ಹೆಸರನ್ನ ರಿಜಿಸ್ಟ್ರಲ್ ಕೂಡ ಹೊನ್ನ ಶೆಟ್ಟಪ್ಪ ಅಂತಲೇ ಸೇರಿಸಿದ್ರು ಬಟ್ ಮನೇಲಿ ಎಲ್ಲರೂ ನನ್ನನ್ನು ಕರೀತಾ ಇದ್ದಿದ್ದು ಸುರೇಶ್ ಅಂತ ಸೊ ಹಾಗಾಗಿ ನಾನು ಡಿಗ್ರಿಗೆ ಬಂದಾದ್ಮೇಲೆ ಸೊ ನನ್ನ ತಂದೆ ಇಚ್ಛೆಗೆ ವಿರುದ್ಧವಾಗಿ ಅವರ ಹೆಸರನ್ನು ಬಿಡಬಾರ್ದು ಸೊ ಇದನ್ನೂ ಬಿಡಬಾರ್ದು ಅಂತ ಹೇಳಿ ಏನು ಮಾಡಿದೆ ನಾನು ವಿ ಎಚ್ ಸುರೇಶ್ ಅಂತ ಮಾಡಿಕೊಂಡೆ ಸುರೇಶ್ ಹೀಗಾಗಿ ಸುರೇಶ್ ಆಗಿ ಮಾರ್ಪಾಡಾಗಿದ್ದು ಅದ ನನ್ನ ಸಂಪೂರ್ಣ ಹೆಸರು ವೀರಣ್ಣ ಹೊನ್ನಶೆಟ್ಟಪ್ಪ ಸುರೇಶ್ ಸುರೇಶ್ ವಾಕ್ಯ ಈಗ ಮಾ ಸುರೇಶ್ ಆಗಿದ್ರ ಬಗ್ಗೆ ಹೇಳಿ ಇದು ಮೇಡಮ್ ನಿಮ್ಗೆ ಹೇಳ್ತಾ ಇದ್ನಲ್ಲ ನಾನು ಪಿ ಯು ಸಿ ಅನುತ್ತೀರ್ಣನಾದ ವೇಳೆಯಲ್ಲಿ ಏನಾಯಿತು ನನಗೆ ಇನ್ನೆಲ್ಲೋ ಹೋಗಿ ಕಾಲ ಕಳೆದು ಇನ್ನೆಲ್ಲೋ ಹೋಗಿ ಒಂದು ಅಮೂಲ್ಯವಾದ ವೇಳೆನ ಯಾಕೆ ವೇಸ್ಟ್ ಮಾಡ್ಕೋಬೇಕು ಯಾವುದಾದ್ರೂ ಒಳ್ಳೆಯ ಉದ್ದೇಶದಿಂದ ನಾವು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದೆ ಅದೇ ಟೈಮ್ನಲ್ಲಿ ನಮ್ಮ ಎ ಎಸ್ ಮೂರ್ತಿಯವರು ಒಂದು ಅಭಿನಯ ತರಂಗ ಅಂತ ಒಂದು ಭಾನುವಾರದ ರಂಗಶಾಲೆನ ಶುರು ಮಾಡಿದರು ನಾನು ಆ ರಂಗಶಾಲೆಗೆ ಹೋಗಿ ಸೇರಿಕೊಂಡೆ ಮೊದಲನೇ ವರ್ಷದ ವಿದ್ಯಾರ್ಥಿ ನಾನು ಆ ರಂಗಶಾಲೆಯಲ್ಲಿ ಸೊ ಅಲ್ಲಿ ನನ್ನ ಸಹಕಾಠಿ ಸಹಪಾಠಿಗಳು ಬಿ ಸುರೇಶ್ ಅಮರದೇವ ಇತ್ಯಾದಿ ಬಹಳಷ್ಟು ಜನ ನನ್ನ ಸ್ನೇಹಿತರು ಇವತ್ತು ನನ್ನ ಸಂಪರ್ಕದಲ್ಲಿ ಅಂಥವರು ಇದ್ದಾರೆ ಅಲ್ಲಿ ಮತ್ತು ಬಿ ಸುರೇಶ ಇದ್ದರು ಇನ್ನೊಬ್ಬ ಚಿಕ್ಕ ಸುರೇಶ ಅಂತ ನಮ್ಮ ಎಸ್ ಮೂರ್ತಿಗಳ ಪರಮಾಪ್ತರ ಆತ ಇಲ್ಲ ಈಗ ಕಾಲವಾಗಿದ್ದಾನೆ ಆಮೇಲೆ ನನ್ನ ಸ್ನೇಹಿತ ವರ್ಗ ಬಹಳಷ್ಟು ಜನ ಆಗಿನ ಅರವತ್ತರ ಕಾಲಘಟ್ಟದಲ್ಲಿ ಸುರೇಶ್ ಅನ್ನೋ ಹೆಸರುಗಳು ಭಾಳ ಇದ್ವು ಓಕೆ ಸೊ ಹಾಗಾಗಿ ಅಭಿನಯ ತರಂಗ ಬಿಟ್ಟು ಈಚೆ ಬಂದಾದ ಮೇಲೆ ನಾನು ಈ ನನ್ನ ಕ ಸ್ವಂತ ಕಚೇರಿಯನ್ನು ತೆಗೆದೆ ಓದ್ತಾ ಇದ್ದಾಗಲೇ ಸೊ ಇಲ್ಲಿ ಕೂಡ ಚಿತ್ರರಂಗದಲ್ಲಿ ಕೂಡ ಸುರೇಶ್ಗಳ ಸಂಖ್ಯೆ ಜಾಸ್ತಿ ಇತ್ತು ಸೊ ಏನಾಯ್ತು ಈಗ ನನ್ನ ಈ ಸುರೇಶ್ ಸುರೇಶ್ ಎಲ್ಲಿ ಹೋದ್ರು ಈ ರಂಗಭೂಮಿನಲ್ಲಿ ಏನಾಯ್ತು ಈ ಬಿ ಚಿಕ್ಕ ಸುರೇಶ ಎಲ್ಲ ಸುರೇಶ್ಗಳ ಮಧ್ಯೆ ನನ್ನ ಡಿಸ್ಟ್ರಿಬ್ಯೂಟರ್ ಸುರೇಶ್ ಅಂತ ಶುರು ಮಾಡಿದ್ರು ಕಾಲಕ್ರಮೇಣ ನನ್ನ ಕಂಪನಿಯ ಮಾರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಅನ್ನು ಹೆಸರಿದ್ದರಿಂದ ಆ ಡಿಸ್ಟ್ರಿಬ್ಯೂಟರ್ ತೆಗೆದು ಆ ಮಾರ್ಸ್ ಅನ್ನೋದು ಫ್ರೀ ಫಿಕ್ಸ್ ಆಯ್ತು ನನ್ನ ಹೆಸರು ಮುಂದೆ ಚಿತ್ರರಂಗದಲ್ಲಿ ಕೂಡ ಬಹಳಷ್ಟು ಜನ ಸುರೇಶ್ಗಳಿದ್ದರಿಂದ ಗಳಿದ್ದರಿಂದ ನನ್ನ ಸಾಮಾನ್ಯವಾಗಿ ಎಲ್ರು ಮಾರ್ ಸುರೇಶ್ ಅಂತಾನೆ ಕರೆಯ ಶುರು ಮಾಡಿದ್ರು ಈಗ ಹೇಗಾಗೋಗಿದೆ ಅಂತ ಹೇಳಿದ್ರೆ ನಾನು ನಾನೇ ಮಾರ್ ಸುರೇಶ್ ಅಂತ ಹೇಳ್ಕೊಳ್ಳುವಂತ ಪರಿಸ್ಥಿತಿ ವಿ ಎನ್ ಸುರೇಶ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಜನಕ್ಕೆ ಗೊತ್ತೇ ಆಗೋದಿಲ್ಲ ಆ ತರದ ನಟನೆ ಆ ಒಂದು ಗುಂಗಿನಿಂದ ನೀವು ರಂಗಭೂಮಿ ಪ್ರವೇಶ ಪಡ್ಕೊಂಡಿದ್ದು ಆದ್ರೆ ರಂಗಭೂಮಿಗೆ ಹೋಗಿ ಅಲ್ಲಿಂದ ಈ ವಿತರಕನ ಕೆಲಸಕ್ಕೆ ನೀವು ಹೋಗಿದ್ದು ಹೇಗೆ ಇಲ್ಲ ರಂಗಭೂಮಿನಲ್ಲಿ ನಾನು ಪಿ ಯು ಸಿ ಫೇಲ್ ಆದಾಗ ಬೇರೆ ಯಾವುದೋ ಹೋಗಿ ಒಂದು ಅಡಿಕ್ಟ್ ಆಗುವಂಥ ದೌರ್ಭಾಗ್ಯ ನನಗೆ ಬರಬೋದು ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಕ್ರಿಯಾಶೀಲನಾಗಿರಬೇಕು ಅನ್ನೋ ದೃಷ್ಟಿಯಿಂದ ನಾನು ರಂಗಶಾಲೆ ಸೇರ್ಕೊಂಡಿದ್ದು ನಾನು ಅಲ್ಲಿ ಹೋದ ತಕ್ಷಣ ದೊಡ್ಡ ನಟ ಹಾಕ್ತೀನಿ ಅಥವಾ ನಾನೇನೋ ದೊಡ್ಡ ಹೀರೋ ಆಗ್ತೀನಿ ಅಂತ ಕಲ್ಪನೆ ಕೂಡ ನನಗಿರಲಿಲ್ಲ ನನಗೆ ನನ್ನ ಇತಿಮಿತಿಗಳು ಗೊತ್ತಿತ್ತು ಖಂಡಿತ ನನ್ನ ಇತಿಮಿತಿಗಳು ನನಗೆ ಗೊತ್ತಿದ್ದರಿಂದ ಬಟ್ ರಂಗ ರಂಗಭೂಮಿ ಒಂದು ಹಿನ್ನೆಲೆ ನಾನು ಹೋಗಿದ್ದು ನನಗೆ ಎಷ್ಟು ಜೀವನದಲ್ಲಿ ಮಹತ್ತರವಾದ ಒಂದು ಇದಾಯಿತು ಉಪಯೋಗ ಆಯಿತು ಅದರಿಂದ ಅಂತ ಹೇಳಿದ್ರೆ ಬಹಳಷ್ಟು ಜನ ನನ್ನ ಸ್ನೇಹಿತರ ಬಳಗ ಸ್ನೇಹಿತ ವರ್ಗ ಸಿಕ್ಕಿದ್ದು ನನಗೆ ಆ ರಂಗಭೂಮಿಯ ನೆಂಟಿಂದ ಇವತ್ತೇನು ಬಹಳಷ್ಟು ಜನ ತುಂಬ ಹೆಸರು ಮಾಡಿದಂಥ ಕೆಲವು ವ್ಯಕ್ತಿಗಳಿದ್ದಾರೆ ಅವರೆಲ್ಲ ನನ್ನ ಸ್ನೇಹಿತರು ನನಗೆ ರಂಗಭೂಮಿಯಲ್ಲಿ ಸಿಕ್ಕಂತ ಗೆಳೆಯರು ಅಂತ ಹೇಳ್ಕೊಳ್ಳೋದಕ್ಕೆ ನಿಜವಾಗೂ ನನಗೆ ಹೆಮ್ಮೆ ಆಗ್ತಾ ಇದೆ ಹೆಮ್ಮೆ ಆಗ್ತಾ ಇದೆ ಸೊ ಹಾಗಾಗಿ ಒಂದು ರೀತಿ ರಂಗಭೂಮಿಯಿಂದ ಬಂದಿದ್ದರಿಂದನೇ ಏನೋ ನಾನು ಚಿತ್ರರಂಗದಲ್ಲಿ ಈ ಹೊಸಾಲೆಯ ಚಿತ್ರಗಳ ಸಾಕಷ್ಟು ಜನ ನನ್ನ ಸ್ನೇಹಿತರು ಹೊಸ ಅಲೆಯ ಚಿತ್ರಗಳನ್ನು ಅಥವಾ ಈ ಅವಾರ್ಡ್ ವಿನ್ನಿಂಗ್ ಸಿನಿಮಾಗಳು ಅಂತ ನೀವೇನು ಹೇಳ್ತೀರಿ ಆ ಸಿನಿಮಾಗಳನ್ನ ವಿತರಣೆ ಮಾಡೋದಕ್ಕೆ ಮೂಲ ಕಾರಣವೇ ಅದು ಅಂತ ಹೇಳ್ಬೋದು ನನ್ನಲ್ಲಿದ್ದ ಒಂದು ಸಾಹಿತ್ಯಿಕವಾದಂಥ ಒಂದು ಒಲವು ಮತ್ತು ರಂಗಭೂಮಿಯ ಒಲವಿನಿಂದ ಅದೇ ಥರದ ಕ್ಯಾಟಗರಿ ಜನ ನನ್ನ ಸುತ್ತಲೂ ಬರೋದಕ್ಕೆ ಶುರುವಾದರು ಹಾಗಾಗಿ ಆ ನಂಟು ಹೆಚ್ಚು ಬೆಳೀತು ಹಾಗಾಗಿ ಕಲಾತ್ಮಕ ಚಿತ್ರಗಳನ್ನೇ ವಿತರಣೆ ಮಾಡೋದು ಹೆಚ್ಚು ಒಂದು ಒಂದು ಕಾಲಘಟ್ಟದಲ್ಲಿ ನನ್ನನ್ನು ಒಂದು ಬ್ರ್ಯಾಂಡ್ ಮಾಡಿದ್ದು ಉಂಟು ಸುರೇಶ್ ಅಂತ ಹೇಳಿದ್ರೆ ಅದು ಈಸ್ ಮೆಂಟ್ ಫಾರ್ ಕಲಾತ್ಮಕ ಚಿತ್ರಗಳ ವಿತರಕ ಅನ್ನೋ ಥರ ಯಾವ ಸಿನಿಮಾ ಮೊದಲು ವಿತರಣೆ ಮಾಡಿದ ನೆನಪಿದ್ಯಾ ಇಲ್ಲ ನಾನು ಆರಂಭದ ಒಂಬತ್ತು ವರ್ಷಗಳ ಕಾಲ ಕನ್ನಡ ಸಿನಿಮಾ ವಿತರಣೆ ಮಾಡಲೇ ಇಲ್ಲ ನಾನು ಆರಂಭದ ಎಂಟರಿಂದ ಒಂಬತ್ತು ವರ್ಷಗಳ ಕಾಲ ನಾನು ತೆಲುಗು ಸಿನಿಮಾಗಳು ರಿಪೀಟೆಡ್ ಸಿನಿಮಾಗಳು ತೆಲುಗು ಸಿನಿಮಾಗಳನ್ನ ಅಷ್ಟೇ ವಿತರಣೆ ಮಾಡ್ತಾ ಇದೆ ನನ್ನ ಕನ್ನಡ ಸಿನಿಮಾ ಜರ್ನಿ ಶುರುವಾಗಿದ್ದು ಬಹುಶಃ ಕೃಷ್ಣ ಮೆಚ್ಚಿದ ರಾಧೆ ಅನ್ನೋ ಒಂದು ಸಿನಿಮಾ ನಮ್ಮ ಮಾಣಿಕ್ ಚಂದು ಮತ್ತೆ ಪ್ರಭಾಕರ್ ರೆಡ್ಡಿ ಅವರು ನಿರ್ಮಾಣ ಮಾಡಿದಂತ ಸಂಸ್ಥೆ ಆ ಸಂಸ್ಥೆದ ಒಂದು ಒಂದು ಜಿಲ್ಲೆಯ ಪ್ರಾಂತ್ಯಕ್ಕೆ ಮಾತ್ರ ನಾನು ಅದನ್ನ ರೈಟ್ಸ್ ಕೊಂಡ್ಕೊಂಡಿದ್ದು ಅಲ್ಲಿಂದ ಶುರುವಾದ ನನ್ನ ಕನ್ನಡ ಸಿನಿಪಯಣ ಇವತ್ತಿಗೂ ಕನ್ನಡದಲ್ಲೇ ನಾನು ಮುಂದುವರೆದ ಮುಂದುವರೆದಿದ್ದೇನೆ ನೀವು ಈ ವಿತರಣೆ ಕೆಲಸವನ್ನ ತಗೊಂಡಾಗ ಅವತ್ತಿನ ದಿನಕ್ಕೂ ಇವತ್ತಿಗೂ ವಿತರಣಾ ವ್ಯವಸ್ಥೆಯಲ್ಲಿ ಏನಾದರೂ ಬದಲಾವಣೆಗಳಾಗಿದ್ಯಾ ಇಲ್ಲ ಬಹಳಷ್ಟು ಬರುವ ಬದಲಾವಣೆಗಳಾಗಿದೆ ಬದಲಾವಣೆ ಅಂದರೆ ನಾವು ಊಹಿಸೋದಕ್ಕೂ ಸಾಧ್ಯವಿಲ್ಲ ಅಂತ ಬದಲಾವಣೆಗಳಾಗಿದೆ ನಾನು ಬಂದ ಕಾಲಘಟ್ಟದಲ್ಲಿ ನಿಮಗೆ ಹೇಳಬೇಕಂದ್ರೆ ನಾವೊಂದು ಮಿಡ್ಲ್ ಆರ್ಡ್ರಲ್ಲಿದ್ದೀವಿ ಈಗ ಅಂದರೆ ಸಂಪೂರ್ಣವಾಗಿ ತೀರಾ ಹಳೆಯ ಹಿಂದಿನ ಇತಿಮಿತಿಗಳು ನಾವೆಲ್ಲೋ ಇತಿಹಾಸದಲ್ಲಿ ಓದಿದ್ದು ಅಥವಾ ಲೇಖನಗಳಲ್ಲಿ ಓದಿದ್ದು ಗೊತ್ತು ಅಥವಾ ಹಿರಿಯರಿಂದ ಕೇಳಿ ತಿಳಿದಿದ್ದು ಗೊತ್ತೇ ಹೊರತು ನಮಗಷ್ಟು ಅನುಭವ ಇಲ್ಲ ಬಟ್ ನಾನು ಎಂಬತ್ತ ಮೂರನೇ ಇಸುವಿನಲ್ಲಿ ನಾನೇನು ಕಚೇರಿ ಆರಂಭ ಮಾಡಿದೆ ಆ ಕಾಲಘಟ್ಟದಿಂದ ನಾನು ಅಧಿಕೃತವಾಗಿ ನನ್ನ ಸ್ವಂತ ಅನುಭವವನ್ನು ನಾನು ಹೇಳಬಲ್ಲೆ ನಾನು ಪದಾರ್ಪಣೆ ಮಾಡಿದಂಥ ಕಾಲಘಟ್ಟದಲ್ಲಿ ಇನ್ನೂ ಪ್ರಿಂಟ್ ಯುಗಾನೇ ಇತ್ತು ಹಾಗೆಲ್ಲ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ಗಳು ಕೂಡ ನಮ್ಮಲ್ಲಿ ಇತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟು ಅದೊಂದು ರೋಚಕವಾದ ಕತೆ ನಿಮಗೆ ಹೇಳ್ತಾ ಹೋಗ್ತೀನಿ ನಾನು ಅದು ಹೇಗೆ ಮಾರ್ಪಾಟಾಯಿತು ಸಿನಿಮಾ ಹೇಗೆ ಪ್ರಿಂಟ್ ಯುಗದಿಂದ ಈ ಡಿಜಿಟಲ್ ಯುಗದವರೆಗೂ ಅನ್ನೋದನ್ನು ಒಂದು ಅದು ಬಹಳ ಸುದೀರ್ಘವಾಗಿ ಒಂದು ಮಾತಾಡೋವಂಥ ವಿಷಯ ಸಾಮಾನ್ಯವಾಗಿ ಎಲ್ರೂ ಈ ಬೆಳ್ಳಿ ತಲೆ ಸಿಲ್ವರ್ ಸ್ಕ್ರೀನ್ ಅಂತ ನಾವು ಯೂಸ್ ಮಾಡ್ತೀವಿ ಆ ಪದ ಎಲ್ಲಿಂದ ಬಂತು ಅಂತ ನಿಜವಾಗ್ಲೂ ನನಗೂ ಗೊತ್ತಿಲ್ಲ ನಾನು ಅಂದ್ಕೊಂಡಿರೋದೇನು ಅಂತ ಹೇಳಿದ್ರೆ ಈ ಬಿಳಿ ಪರದೆ ಹೋಗಿ ಬೆಳಿತರೆ ಆಗಿರ್ಬೋದು ಅಥವಾ ನಾವು ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಯುಗದಲ್ಲಿ ಈ ಪ್ರಿಂಟ್ಗಳು ಯೂಸ್ ಮಾಡ್ತಾ ಇದ್ವಲ್ಲ ಅದರಲ್ಲಿ ಬೆಳ್ಳಿ ಇತ್ತು ಬೆಳ್ಳಿ ಎಕ್ಸ್ಟ್ರಾಕ್ಟ್ ಮಾಡ್ತಾ ಓಕೆ ಆ ಬೆಳ್ಳಿನ ನಾನು ನಾನು ಒಂದಂಥ ನಾವು ಸಾಮಾನ್ಯವಾಗಿ ಎಷ್ಟು ಚೆನ್ನಾಗಿ ಪ್ರಿಸರ್ವ್ ಮಾಡಿ ಇಡ್ತಾ ಇದ್ವಿ ಅದನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಈ ಆ ಪ್ರಿಂಟ್ ಒಂದು ಪೀಸ್ ಪೀಸ್ ಆಗಿ ಪಕ್ಕದಲ್ಲಿ ಇದ್ರೂ ಕೂಡ ಅದು ಒಂದು ಪೀಸ್ ಕೂಡ ನಾವು ವೇಸ್ಟ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಯಾಕಂದರೆ ಬೆಳ್ಳಿ ಇದೆ ಬೆಳ್ಳಿ ಇದೆ ಅದು ಅದನ್ನು ಬೆಳ್ಳಿ ಎಕ್ಸ್ಟ್ರಾಕ್ಟ್ ಮಾಡಿ ತೊಗೊಂಡೋಗೋರೇ ಒಂದು ವರ್ಗ ಇತ್ತು ಅದರಲ್ಲಿ ಹಳೆ ಪ್ರಿಂಟ್ಗಳನ್ನ ನಾವು ತೂಕಕ್ಕೆ ಹಾಕಿದ್ರೆ ಅದರಿಂದ ಬೆಳ್ಳಿ ಎಕ್ಸ್ಟ್ರಾಕ್ಟ್ ಮಾಡುವಂಥ ಒಂದು ವರ್ಗನೇ ಇತ್ತು ಸಾಮಾನ್ಯವಾಗಿ ನಮ್ಮ ಕೋಲಾರದಲ್ಲಿ ಅದು ಬಹಳಷ್ಟು ಜನ ಇದ್ರು ಸೊ ಅದಕ್ಕೊಂದು ನೀವು ಚಿತ್ರ ಎಲ್ಲ ಮುಗಿದ ನಂತರವೂ ಸ್ಕ್ರಾಪ್ ಅಂತ ನಾವೇನಾಗ್ತೀವಿ ಆ ಸ್ಕ್ರಾಪ್ ಕೂಡ ಅವತ್ತು ಬೆಲೆ ಇತ್ತು ಸೊ ಭವಿಷ್ಯ ಆ ಬೆಳ್ಳಿಯಿಂದ ಈ ಬೆಳ್ಳಿ ತೆರೆ ಬಂದಿರಬಹುದಾ ಅನ್ನೋ ನನ್ನ ಒಂದು ಅನುಮಾನ ಅಥವಾ ಬೇರೆ ನನಗೆ ಗೊತ್ತಿಲ್ಲ ಸಾಮಾನ್ಯವಾಗಿ ವಿತರಕರು ಚಿತ್ರ ನಿರ್ಮಾಣಕ್ಕೆ ಕೈ ಇಡ್ತಾರೆ ಆದರೆ ನೀವು ಪೂರ್ಣ ಪ್ರಮಾಣದ ವಿತರಕರಾಗಿಯೇ ಇದ್ದೀರಿ ಇವತ್ತು ಡಿಸ್ಟ್ರಿಬ್ಯೂಟರ್ ಆದರೂ ಅಂದರೆ ಅವರು ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿ ಮುಂದೆ ಹೋಗೋದುಂಟು ಆದರೆ ಯಾಕೆ ನೀವು ಈ ಸಾಹಸಕ್ಕೆ ಕೈ ಹಾಕಲಿಲ್ಲ ಇದು ತುಂಬ ಒಳ್ಳೆಯ ಪ್ರಶ್ನೆ ಯಾಕಂದರೆ ಇವತ್ತು ಕಾಂಟೆಂಪ್ರರಿಯಾಗಿ ಚಿತ್ರರಂಗಕ್ಕೆ ಬರೋರು ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಇರಬೇಕಾದ ಪ್ರಶ್ನೆ ನನ್ನ ಸ್ವಂತ ಅನುಭವದ ಹೇಳಬೇಕಂದ್ರೆ ನಾನು ನಿರ್ಮಾಣಕ್ಕೆ ಪ್ರಯತ್ನ ಪಡಲಿಲ್ಲ ಅಂತ ಹೇಳಲಿಲ್ಲ ಎರಡು ಮೂರು ಪ್ರಯತ್ನಗಳಾಗಿ ಪ್ರಥಮ ಚುಮ್ಮನೆ ದಂತಭಗ್ನಮ್ಮ ಅನ್ನುವಂಥ ಪರಿಸ್ಥಿತಿ ಬಂದು ಅದರದ್ದೇ ಕೈವಿಟ್ಟಿದ್ದುಂಟು ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ ನನ್ನ ಗೆಳೆಯ ಸುರೇಶ ಬಿ ಸುರೇಶ್ ಬಿ ಸುರೇಶ ನನ್ನ ಗೆಳೆಯ ಆತ ಒಂದು ಐದೂವರೆ ಅಂತ ಒಂದು ಫ್ರೆಂಚ್ ನಾಟಕದ ಮೂಲವಾಗಿಟ್ಕೊಂಡು ಒಂದು ಅದ್ಭುತವಾದ ಕತೆ ಮಾಡಿದ್ದ ಅದನ್ನು ಸೊ ಆ ಸಿನಿಮಾನ ಹೇಗಾದ್ರೂ ಮಾಡೋದು ನಾನು ಸಿನಿಮಾ ಮಾಡಬೇಕು ಕಣ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನಾನು ಬಿ ಸುರೇಶ ಮತ್ತು ಸುರೇಶ್ ಅರಶ್ ನನ್ನ ಇನ್ನೊಬ್ಬರು ಸ್ನೇಹಿತರು ಈ ಮೂರು ಜನ ಇದಕ್ಕೆ ಸೂಕ್ತವಾದ ನಾಯಕ ಯಾರು ಅಂತ ಹೇಳಿ ಹುಡುಕಾಟದಲ್ಲಿದ್ದಾಗ ಶಂಕರನಾಗಿದ್ದಕ್ಕೆ ಸೂಕ್ತವಾದ ವ್ಯಕ್ತಿ ಅಂತ ಹೇಳಿಬಿಟ್ಟು ಪ್ರಾಶಃ ನನ್ನ ನೆನಪಿನಲ್ಲಿರುವಂಥ ಘನಘೋರ ದುರಂತದ ನೆನಪು ಇದೊಂದು ಸಹ ಹಿಂದಿನ ದಿವಸ ಅಷ್ಟೇ ನಾವು ಶಂಕರ್ನಾಗ ಅವರ ಮನೆಗೆ ಮೂರು ಜನ ಹೋಗಿದ್ದು ನನ್ನ ನೆನಪು ಮೂರು ಜನ ಹೋಗಿ ಕತೆ ಹೇಳಿದ್ವಿ ಅವರು ಶಂಕರ್ನಾಗ ಭಾಳ ಕ್ರಿಯಾಶೀಲ ವ್ಯಕ್ತಿ ನಿಮಗೆ ಗೊತ್ತಿರೋರು ನಾವು ಹೋದಾಗ ಅವರು ಎಲ್ಲ ಸಿಂಕಲ್ಲಿ ಪಾತ್ರೆ ತೊಳಿತಾಯಿದ್ರು ಪಾತ್ರೆ ತೊಳಿತಾ ತೊಳಿತಾನೆ ನಮ್ಮ ಅಷ್ಟೂ ಕಥೆಯನ್ನು ಕೇಳಿ ಏಯ್ ತುಂಬ ಚೆನ್ನಾಗಿದೆ ಕಣ್ರೋ ಕತೆ ನೀವು ಮೂರು ಜನನೇ ಯಾಕೆ ಸೇರ್ ಮಾಡಬೇಕು ನಾನು ಸೇರ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನೂರು ರೂಪಾಯಿ ತೆಗೆದು ಸುರೇಶನ್ ಜೇಬಲ್ ಇಟ್ಟರು ನಾನು ಹುಬ್ಬಳ್ಳಿಗೆ ಇದ್ದೀನಿ ಬಂದ ತಕ್ಷಣ ಈ ಇದನ್ನು ಶುರು ಮಾಡೋಣ ಚೆನ್ನಾಗಿದೆ ಇದನ್ನು ಶುರು ಮಾಡೋಣ ಅಂತ ಹೇಳಿದರು ನಮ್ಮ ದೌರ್ಭಾಗ್ಯ ಅವರು ಹೋದವರು ಜೀವಂತವಾಗಿ ಬರಲಿಲ್ಲ ಅದು ದುರಂತ ಅದು ನನ್ನ ಪ್ರಥಮ ಪ್ರಯತ್ನ ಎರಡನೇ ಪ್ರಯತ್ನವಾಗಿ ಅದೇ ನಾನು ಸುರೇಶ ಒಂದು ನಮ್ಮ ಎ ಎಸ್ ಮೂರ್ತಿಯವರದ್ದು ಒಂದು ಸಣ್ಣ ಕತೆ ಜಂಬೂ ಸವಾರಿ ಅಂತ ಹೇಳಿ ಕತೆ ನಾನು ಅವರ ಎ ಎಸ್ ಅವರ ಒಡನಾಟ ಹೆಚ್ಚಿತ್ತು ನನಗೆ ಅವಾಗ ಅವರಷ್ಟು ಬಹಳಷ್ಟು ಅವರ ಬೀದಿ ನಾಟಗಳಲ್ಲಿ ಅಲ್ಲಿಲ್ಲಿ ಓಡಾಟ ತಿರುಗಾಟ ಮಾಡಿಕೊಂಡು ಕಾಲ ಕಳಿತ ಆದಂಥ ಟೈಮು ಸೊ ಆ ಒಂದು ಒಡನಾಟದಲ್ಲಿ ಅವರೊಂದು ಸಣ್ಣ ಕಥೆನ ಸಿನಿಮಾ ಮಾಡಬೇಕು ಅಂತ ಹೇಳಿ ಸ್ಕ್ರಿಪ್ಟ್ ಮಾಡಿಕೊಂಡು ಜಂಬಲ್ ಸವಾರಿ ಎಸ್ ಅವರು ಭಾಳ ಉದಾರವಾಗಿ ಏ ನೀನೇ ಮಾಡೋದಾದರೆ ಏನು ಕೊಡ್ತೀಯೋ ಕೂಡ ಯಾ ಸಾಕು ಜೇಬಲ್ಲಿರೋದು ಇರೋದು ಅಂತ ಹೇಳ್ಬಿಟ್ಟು ಕೇವಲ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ತೊಗೊಂಡು ಅದನ್ನು ಏನೋ ಒಂದು ಕಥೆಯನ್ನು ಸುಮ್ಮನೆ ಸಾಂಕೇತಿಕವಾಗಿ ತಗೊಂಡು ಆ ಕಥೆನ ಮಾಡ್ರಯ್ಯ ಅಂತ ಹೇಳಿಬಿಟ್ಟು ಬೆನ್ ತಟ್ಟಿದ್ರು ಸುರೇಶ್ ನಾವೆಲ್ಲ ಕಥೆಯೆಲ್ಲ ರೆಡಿ ಮಾಡಿಕೊಂಡು ನಮ್ಮ ಹತ್ರ ಬರಿಗೈ ದಾಸ್ತ್ರ ನಮ್ಮ ಹತ್ರ ಬಂಡವಾಳ ಇರಲಿಲ್ಲ ಸೊ ಇನ್ನೊಬ್ಬ ಯಾರು ಸಾಮಾನ್ಯವಾಗಿ ಎಲ್ಲ ಫೈನಾನ್ಷಿಯರ್ಗಳು ನಡೆಸ್ತಾ ಇದ್ದಂಥ ಕಾಲ ಒಬ್ಬ ಫೈನಾನ್ಷಿಯರು ಸ್ನೇಹಿತ ಒಬ್ಬ ಫೈನಾನ್ಷಿಯರ್ನ ಹುಡುಕಿ ಸಿನಿಮಾ ಇನ್ನೇನು ಶುರು ಮಾಡಬೇಕು ಅನ್ನೋ ವೇಳೆಗೆ ಫೈನಾನ್ಷಿಯರು ನಮಗೆ ಕೈ ಕೊಟ್ಟ ಸೊ ಹಾಗಾಗಿ ಆ ಆ ಪ್ರಾಜೆಕ್ಟ್ನ ಕೂಡ ನಾವು ನಮ್ಮ ರವಿಯಣ್ಣ ಅವ್ರಿಗೆ ತೊಗೊಂಡೋಗ್ಬಿಟ್ಟು ಅಣ್ಣ ನೀವು ಮಾಡಿದ್ದೀನ ಅಂತ ಹೇಳಿಬಿಟ್ಟು ಅವ್ರಿಗೆ ಕೋಪ್ಸಿದ್ವಿ ಸೊ ಇದು ಎರಡನೇ ಪ್ರಯತ್ನ ಸೊ ಎರಡು ಪ್ರಯತ್ನಗಳು ಕೈ ಚೆಲ್ಲಿದ್ದಾದ್ಮೇಲೆ ಅಂದ್ರೆ ನಾವು ಚಿತ್ರರಂಗದಲ್ಲಿ ಅವ್ರನ್ನ ಸ್ವಾಮಿ ರವೀಣ ಅಂತಾನೆ ಕರಿತೀವಿ ಹಾಗಾಗಿ ಸೊ ರವಿಯವರು ಮುಂದೆ ಅದೊಂದು ಹೌದು ಮಕ್ಕಳ ಸಿನಿಮಾ ಅದಕ್ಕೆ ಗೋಲ್ಡನ್ ಲೋಟಸ್ ಅವಾರ್ಡ್ ಬಂತು ನ್ಯಾಷನಲ್ ಅವಾರ್ಡ್ ಸೊ ರವೀಣ ಪ್ರಪಂಚವನ್ನ ಒಂದ್ ರೌಂಡ್ ಸುತ್ತಾಕೊಂಡು ಬಂದ್ರು ಆ ಸಿನಿಮಾ ಇಂದ ಸೊ ಈ ಎರಡು ಪ್ರಯತ್ನಗಳು ಯಾವಾಗ ವಿಫಲ ಆಯ್ತು ಸೊ ಇದು ನಮ್ಗೆ ಹೊಂದಿಕೆ ಆಗಲ್ಲ ಎರಡನೇದೊಂದು ಪಾಯಿಂಟು ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ನಿರ್ಮಾಣ ಅನ್ನೋದು ಇದೆಯಲ್ಲ ಬಹಳ ಎಚ್ಚರಿಕೆಯಿಂದ ಇಡಬೇಕಾಯಿತು ಎಚ್ಚರಿಕೆಯಿಂದ ಇಡಬೇಕು ಅದು ಪ್ರಪಾತವನ್ನು ನಾವು ನೆಗೆದು ದಾಟುವಂಥ ಸಮಾಚಾರ ಒಂದು ಹೆಜ್ಜೆ ಹಿಂದೆ ಮುಂದೆ ಆದರೂ ಪ್ರಪಾತಕ್ಕೆ ಬೀಳೋದಂತೂ ಗ್ಯಾರಂಟಿ ಸೊ ನಿರ್ಮಾಣ ಅನ್ನೋದು ಯಾವಾಗ ಮಾಡಬೇಕು ಅನ್ನೋದ್ರೆ ನನ್ನ ಕಾನ್ಸೆಪ್ಟ್ ಒಬ್ಬೊಬ್ರದ್ದು ಒಂದೊಂದು ಥರ ಇರ್ಬೋದು ನನ್ನ ಕಾನ್ಸೆಪ್ಟು ನಿರ್ಮಾಣ ಅನ್ನೋದು ಯಾವಾಗ ಮಾಡ್ಬೇಕಂದ್ರೆ ನಾನೊಂದು ಐದು ಕೋಟಿ ರೂಪಾಯಿ ಆ ನಿರ್ಮಾಣದಲ್ಲಿ ಕಳೆದರೂ ಸಹ ನನ್ನ ಕುಟುಂಬಕ್ಕೆ ನನ್ನ ಜ ದೈನಂದಿನ ಜೀವಿತಕ್ಕೆ ಯಾವುದೇ ರೀತಿಯಾಗಿ ಧಕ್ಕೆ ಆಗಬಾರ್ದು ಸೊ ಆ ಒಂದು ಅವಕಾಶ ಇದ್ದಾಗ ಮಾತ್ರ ನಾನು ನಿರ್ಮಾಣ ಮಾಡಬೇಕು ಇಲ್ಲ ಅಂದರೆ ಮಾಡಬಾರ್ದು ಅನ್ನೋ ಒಂದು ತೀರ್ಮಾನ ಅವತ್ತು ತೊಗೊಂಡೆ ಸೊ ಇದುವರೆಗೂ ಆ ಒಂದು ಅವಕಾಶ ನನಗೆ ಬರಲೇ ಇಲ್ಲ ನಾನು ಮಾಡಿಲ್ಲ ಬಹುಶಃ ಮುಂದೆ ಬರ್ಬೋದೇನೋ ಕಾದ್ ನೋಡೋಣ ಈಗ ಒಂದು ಹಾಡು ನಿಮಗಾಗಿ ಕಾಯ್ತಾ ಇದೆ ನಿಮ್ಮ ಫೇವ್ರೆಟ್ ಗೀತೆ ಒಂದು ಸಾಮಾನ್ಯವಾಗಿ ಭಾಳಷ್ಟು ಹಾಡುಗಳು ನಾನು ಆಗಾಗ ಕಾಡ್ತಾ ಇರುತ್ತೆ ಅದರಲ್ಲಿ ಬಹಳಷ್ಟು ಇದೆ ಬಟ್ ನೀವು ಎಲ್ಲವನ್ನೂ ಪ್ಲೇ ಮಾಡೋದಕ್ಕಾಗಲ್ಲ ಅಂತ ಅಂದ್ಕೊಳ್ತೀನಿ ಒಂದು ನಾನು ಬೆಂಗಳೂರಿನ ನನ್ನ ಕಾಲೇಜು ದಿನಗಳಲ್ಲಿ ಶುರು ಮಾಡಿದ್ದ ದಿನಗಳಲ್ಲಿ ನಾನು ಸಾಕಷ್ಟು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದೆ ನಮ್ಮ ಕಾಲೇಜಿಂದ ನಮ್ಮದೊಂದು ಟೀಮ್ ಇತ್ತು ನಾವು ಆಶಭಾಷಣ ಸ್ಪರ್ಧೆ ಜನಪದ ಗೀತೆ ಈ ಥರದಕ್ಕೊಂದು ಗ್ರೂಪ್ ಹೋಗ್ತಾ ಇದ್ವಿ ನಾವು ಯಾವುದೇ ಕಾಲೇಜಿನ ಯಾವುದೇ ಯೂನಿವರ್ಸಿಟಿಗೆ ಹೋದ್ರೂ ಅಲ್ಲಿ ಇನ್ನೊಂದು ಗುಂಪು ಬಂದಿರ್ತಾ ಇತ್ತು ಅದು ನಮ್ಮ ಅವರ ಎನ್ ಎಂ ಆರ್ ಕಾಲೇಜು ಒಂದು ಹದಿನೈದು ಜನ ಒಂದು ಹುಡುಗಿ ಗುಂಪು ಅವರಿಗೆ ಯಾವ ಕಾಲೇಜ್ ಯಾವ ಕಾಂಪಿಟೇಷನ್ಗೆ ಹೋದ್ರು ಆ ದಿನಗಳಲ್ಲಿ ಈ ಒಂದು ಹಾಡನ್ನು ಅವರು ಹಾಡ್ಬಿಟ್ಟು ಫಸ್ಟ್ ಪ್ರೈಝು ಇದ್ರು ಮೇಡಮ್ ನಮಗೆ ಅದು ಆ ಹಾಡಿನ ಮೇಲೆ ನನಗೊಂದು ಸಾತ್ವಿಕವಾದ ಸಿಟ್ಟಿದೆ ಹಾಡು ದಯವಿಟ್ಟು ಹಾಡನ್ ಪ್ಲೇ ಮಾಡಿ ಖಂಡಿತ ವಾಲ್ಮೀಕಿ ಚಿತ್ರದ ಜಲಲ ಜಲ ಜಲ ಮಾಡು ಇವತ್ತಿಗೆ ಪ್ರಸ್ತುತ ಅನ್ಕೊಳ್ತೀನಿ ನಾನು ಅವತ್ತು ಯಾಕಂದ್ರೆ ನೀರು ಇನ್ನು ಆಹಾಕಾರ ನಡೀತಾ ಇದೆ ಆದ್ಮೇಲೆ ಒಂದು ಖಂಡಿತ ಒಂದು ಸಿಟ್ಟು ಇದೆ ದಯವಿಟ್ಟು ಪ್ಲೇ ಮಾಡಿ ಅದನ್ನ ಈಗ ಅದೇ ಹಾಡು ಮೂಡಿ ಬರ್ತಾ ಇದೆ ನೀವು ಕೂಡ ಮಾರ್ ಸುರೇಶ್ ಅವರಿಗೆ ಏನೇ ಪ್ರಶ್ನೆ ಕೇಳೋದಿದ್ರು ಕನ್ನಡ ಚಿತ್ರರಂಗ ಕುರಿತಾಗಿ ಖಂಡಿತ ನಿಮ್ಮ ಪ್ರಶ್ನೆಯನ್ನ ನಮಗೆ ರವಾನಿಸಬಹುದು ನಮ್ಮ ವಾಟ್ಸ್ಆಪ್ ಸಂಖ್ಯೆ ನೈನ್ ಫೋರ್ ಏಟ್ ಜೀರೋ ನೈನ್ ಜೀರೋ ಒನ್ ಜೀರೋ ಒನ್ ತ್ರೀ ಹಾಡಿನ ಮೇಲೆ ಒಂಥರ ಸಿಟ್ಟಿದ್ರು ಪ್ರೈಸ್ ನಮಗ್ ಬರ್ತಿರ್ಲಿಲ್ಲ ಅಂತ ಬಟ್ ಹಾಡನ್ ಕೇಳುವಾಗ ಸಿಟ್ಟು ಹೊರಟೋಗತ್ತಲ್ಲ ಸರ್ ಖಂಡಿತ ಖಂಡಿತ ಇದೊಂದು ಬಹಳ ಇಷ್ಟವಾದ ಹಾಡು ನನಗೆ ಸಾಮಾನ್ಯವಾಗಿ ಎಲ್ಲಾ ಹಳೆ ಸಾಂಗ್ಗಳು ಒಂದಷ್ಟು ಲಿಸ್ಟ್ ಇದೆ ನನ್ನ ಹತ್ರ ಅದರಲ್ಲಿ ಇದು ಕೂಡ ಒಂದು ಯಾಕಂದ್ರೆ ಇದು ಯಾಕೆಂದ್ರೆ ನಮ್ಮನ್ನ ಹೆಚ್ಚು ಹಿಂದೆ ಯಾವ ಹಾಡುಗಳು ಕಾಡಿರ್ತವೆ ಅದ್ರ ಮೇಲೆ ವ್ಯಾಮೋಹ ಜಾಸ್ತಿ ವ್ಯಾಮೋಹ ಜಾಸ್ತಿ ಇರುತ್ತೆ ಇವತ್ತೊಂದು ಒಕ್ಕರ್ಲ ದನಿ ಅಂತಾನೆ ಹೇಳ್ತೀನಿ ನಾನು ಕನ್ನಡ ಚಿತ್ರರಂಗ ಸೊರಕ್ತಾ ಇದೆ ಸಿನಿಮಾಗಳು ಯಾವುದು ನಿಲ್ತಾ ಇಲ್ಲ ಅನ್ನುವಂತ ಒಂದು ಕೂಗು ಕೇಳಿ ಬರ್ತಾ ಇದೆ ಆ ಚಿತ್ರರಂಗದ ಬಗ್ಗೆ ಮಾತಾಡುವಾಗ ಸಾಧಾರಣವಾಗಿ ಅದೊಂದು ದನಿ ಇದ್ದೇ ಇರುತ್ತೆ ಇದಕ್ಕೆ ಕಾರಣ ಏನಿರಬಹುದು ಅಥವಾ ಈ ವಿಚಾರ ಸುಳ್ಳ ಸತ್ಯನ ಹೇಗೆ ವಿವರಿಸ್ತೀರಾ ಇದು ಅರ್ಧ ಸತ್ಯ ಸುಳ್ಳು ಅಂತನೂ ಹೇಳಲಿಕ್ಕಾಗಲ್ಲ ಸಂಪೂರ್ಣ ಸತ್ಯ ಸಂಪೂರ್ಣ ಸತ್ಯ ಅಂತಲೂ ಹೇಳಲಿಕ್ಕಾಗಲ್ಲ ಯಾಕಂದರೆ ಒಂದೊಂದು ಚಿತ್ರರಂಗಕ್ಕೆ ಒಂದು ರೀತಿಯ ಚಿತ್ರರಂಗ ಹೇಗೆ ಅಂದರೆ ಒಂದು ಸೈಕ್ಲಿಂಗ್ ಸಿಸ್ಟಮಲ್ಲಿ ಓಡ್ತಾ ಇರುತ್ತೆ ದಕ್ಷಿಣ ಭಾರತ ಚಿತ್ರರಂಗನೇ ತೊಗೊಂಡಾಗ ಎರಡು ಮೂರು ವರ್ಷದ ಹಿಂದೆ ನಾವು ಉತ್ತಂಗದಲ್ಲಿದ್ವಿ ನಮ್ಮಲ್ಲಿ ಬಂದಂತಹ ಚಿತ್ರಗಳು ಪ್ರಪಂಚದಾದ್ಯಂತ ಸದ್ದು ಮಾಡಿದ್ದು ಕನ್ನಡ ಚಿತ್ರರಂಗನ ತಿರುಗಿ ನೋಡಬೇಕು ಎಲ್ಲರೂ ಆದ ಅಂಥ ಚಿತ್ರಗಳು ಬಂದ್ವು ನಾವು ಯಾವತ್ತೂ ಕಂಟೆಂಟ್ ಬೇಸ್ಡ್ ಸಿನಿಮಾನಲ್ಲಿ ನೀವು ಅರವತ್ತು ಎಪ್ಪತ್ತು ಎಂಬತ್ತರ ದಶಕ ತೊಗೊಂಡ್ರೆ ಕನ್ನಡ ಚಿತ್ರರಂಗನ ಮೀರಿಸುವಂಥ ಯಾವುದೇ ಸಿನಿಮಾಗಳು ಇರಲಿಲ್ಲ ಹೌದು ನಿಮಗೊಂದು ಹಿನ್ನೆಲೆ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಈಗ ಪುಟ್ಟಣ್ಣ ಕಣಗಾಲು ಚಿತ್ರಗಳ ತಗೊಳ್ಳಿ ಪುಟ್ಟಣ್ಣ ಕಣಗಾಲು ಚಿತ್ರಗಳು ತೊಗೊಂಡ್ರೆ ನೀವು ಅವರು ಭಾವನಾತ್ಮಕವಾಗಿ ಆಡಿಯನ್ಸ್ನ ಕಾಡ್ತಾ ಇದ್ದಂಥ ಚಿತ್ರಗಳು ಮಹಿಳಾ ಪ್ರಧಾನ ಮಹಿಳಾ ಪ್ರಧಾನ ಚಿತ್ರಗಳು ಭಾವನಾತ್ಮಕವಾಗಿ ಭಾವನೆಗಳನ್ನ ಕೆರಳಿಸುವಂಥವು ಅವು ಆದರೆ ಸಿದ್ಧಲಿಂಗಯ್ಯನವರ ಚಿತ್ರಗಳನ್ನ ನೀವು ತಗೊಂಡ್ರೆ ಅವು ಸಾಮಾಜಿಕವಾಗಿ ಬದುಕನ್ನು ಕಲಿಸಿಕೊಟ್ಟಂಥ ಚಿತ್ರಗಳು ಅಂತಹ ನಿರ್ದೇಶಕರು ಅಂದರೆ ಸಮತೋಲವನ್ನು ಕಾಪಾಡೋಂಥ ನಿರ್ದೇಶಕರು ಅದೇ ಮಧ್ಯದಲ್ಲಿ ನಮ್ಮ ಎನ್ ಎನ್ ಲಕ್ಷ್ಮೀನಾರಾಯಣ ಥರದ್ದು ಹೊಸಾಲೆಯ ಚಿತ್ರಗಳು ನಮ್ಮ ಗಿರೀಶ್ ಕಾರ್ನಾಡು ಗಿರೀಶ್ ಕಾಸರವಳ್ಳಿ ಇವರ ಚಿತ್ರಗಳು ಸಹ ಬರ್ತವೆ ಎಲ್ಲ ಥರದ ಚಿತ್ರಗಳದು ಕನ್ನಡದಲ್ಲಿ ಬರ್ತಾ ಇತ್ತು ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದರೆ ನೀವು ಸಂಪೂರ್ಣವಾಗಿ ಚಿತ್ರವನ್ನು ಗ್ರಹಿಸಿಕೊಂಡು ಎಲ್ಲ ಆಯಾಮಗಳನ್ನು ತಿಳಿದು ಬರುವಂತಹ ನಿರ್ದೇಶಕರ ಸಂಖ್ಯೆ ಕಡಿಮೆ ಆಗಿದೆ ನಿರ್ದೇಶಕರು ಬರ್ತಾ ಇದ್ದಾರೆ ಇಲ್ಲ ಅಂತ ಅಲ್ಲ ಗಣನೀಯ ಸಂಖ್ಯೆಯಲ್ಲಿ ನಿರ್ದೇಶಕರು ಬರ್ತಾ ಇದ್ದಾರೆ ನೂರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಆದರೆ ಒಂದು ಹಿಂದಿನ ಒಂದು ಬದ್ಧತೆ ಏನಿತ್ತು ಒಂದು ಒಬ್ಬ ನಿರ್ದೇಶಕ ಸಹ ನಿರ್ದೇಶಕ ನಿರ್ದೇಶಕ ಆಗಬೇಕೆಂದ್ರೆ ಸರಿಸುಮಾರು ಐವತ್ತು ಅರವತ್ತು ಸಿನಿಮಾಗಳಲ್ಲಿ ಒಬ್ಬ ನುರಿತ ನಿರ್ದೇಶಕನ ಹತ್ರ ಕಲಿತು ಪ್ರತಿಯೊಂದು ಕೆಲಸವನ್ನು ಆತ ಕಲಿತು ಕ್ಲಾಪ್ ಬೋರ್ಡಿಂದ ಹಿಡಿದು ಪ್ರತಿಯೊಂದು ಕೆಲಸವನ್ನು ಕಲ್ತು ಬರ್ತಾಯಿದ್ದು ಬಟ್ ಈಗ ಬರುವಂಥವ್ರಿಗೆ ನಿಜವಾಗ್ಲು ನಾನು ಈ ಮಾತು ಭಾಳ ನೋವಿನಿಂದ ಹೇಳ್ತಾ ಇದ್ದೀನಿ ಕೆಲವು ಹುಡುಗರು ಓಡಾಡ್ತಾ ಇರ್ತಾರೆ ಗಾಂಧಿನಗರದಲ್ಲಿ ಬಂದು ಏನೋ ಕೆಲಸ ಮಾಡ್ಕೊಂಡು ಓಡಾಕ್ತಾ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಕಂಡ ತಕ್ಷಣ ಒಂದು ಇನ್ವಿಟೇಷನ್ ತೊಗೊಂಬಂದು ಕೊಡ್ತಾರೆ ಆಫೀಸ್ಗೆ ಸರ್ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ನಾನು ಮುಹೂರ್ತ ಇದೆ ದಯವಿಟ್ಟು ಬನ್ನಿ ಸರ್ ಹಾಗೆ ಅಂತ ಅಲ್ಲಪ್ಪ ನೀನು ಯಾರ ಹತ್ರ ಕೆಲಸ ಮಾಡ್ತಾ ಇದ್ದೆ ಏನು ಮಾಡ್ತಾ ಇದ್ದೆ ಇಲ್ಲ ಸರ್ ನಾನೆಲ್ಲ ಇನ್ಸ್ಟಿಟ್ಯೂಟಲ್ಲೆಲ್ಲ ನೋಡ್ಕೊಂಡ್ಬಂದುಬಿಟ್ಟಿದೆ ಮಾಡಿದ್ದೀನಿ ಸರ್ ಒಳ್ಳೆ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ಅಂತ ಈಗ ಏನಾಗಿದೆ ಒಂದು ಒಳ್ಳೆ ಕತೆ ಮಾಡಿ ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡಿ ಆ ನಂತರ ಒಳ್ಳೆ ಆರ್ಟಿಸ್ಟ್ನಿಟ್ಕೊಂಡು ಸಿನಿಮಾ ಮಾಡಬೇಕಾ ಅನ್ನೋರಿಗಿಂದು ಹೆಚ್ಚಾಗಿ ಒಬ್ಬ ನಿರ್ಮಾಪಕ ಯಾರೋ ಸಿಕ್ಕ ಒಂದು ಸಿನಿಮಾ ಒಂದು ಸಿನ್ಮಾ ಮಾಡಬೇಕು ಅನ್ನೋ ಥರದವ್ರ ಸಂಖ್ಯೆ ಆಗಿದೆ ಅದೇ ರೀತಿ ವಯಸ್ಸುವರಿಸ ಈ ನಿರ್ಮಾಪಕರು ಕೂಡ ಅವನು ಯಾರೋ ಒಬ್ಬ ಬಂದು ಹೇಳ್ತಾನೆ ಅಂದರೆ ಅವನ ಏನು ಅವನು ಏನು ಆ ಸಾಮರ್ಥ್ಯ ಇದೆಯಾ ಆ ಮನ ಮುಟ್ಟುವಂಥ ಸಾಮರ್ಥ್ಯ ಇದೆಯಾ ಅಂತ ಅದನ್ನು ಅನಲೈಸ್ ಮಾಡೋತಕ್ಕಂಥ ನಿರ್ಮಾಪಕರ ಸಂಖ್ಯೆ ಕೂಡ ನಮ್ಮಲ್ಲಿ ಕ್ಷೀಣಿಸ್ತಾ ಇದೆ ಒಂದು ರೀತಿ ಹೇಳಬೇಕಂದ್ರೆ ಈ ಮುಂಗಾರು ಮಳೆ ಮತ್ತು ದುನಿಯಾಗಳ ನಂತರ ಒಂದು ನಿರ್ಮಾಪಕ ಅಂದರೆ ಯಾರು ಬೇಕಂದರೂ ನಿರ್ಮಾಪಕ ಆಗ್ಬೋದು ಅನ್ನೋದು ಭಾವ ಬಂದ್ಬಿಡ್ತು ಅದೇ ಸರಿ ಸುಮಾರಿಗೆ ನಮ್ಮ ಏನಾಯಿತು ನಮ್ಮ ಬೆಂಗಳೂರು ಮತ್ತು ಬೆಂಗಳೂರು ಸರೌಂಡಿಂಗ್ ಜಾಗದಲ್ಲಿ ಬಹಳಷ್ಟು ಭೂಮಿ ಮೇಲೆ ಗಗನಗೊಡ್ಡು ಒಂದು ಲಕ್ಷ ಇದ್ದಿದ್ದು ಐವತ್ತು ಲಕ್ಷ ಅರವತ್ತು ಲಕ್ಷ ರಿಯಲ್ ಎಸ್ಟೇಟು ಯಾವತ್ತು ಈ ರಿಯಲ್ ಎಸ್ಟೇಟು ಒಂದು ಒಂದು ಥರ್ಟಿ ಫಾರ್ಟಿ ಸೈಟ್ ಅಥವಾ ಸಿಕ್ಸ್ಟಿ ಫಾರ್ಟಿ ಸೈಟ್ ಮಾಡಿದ್ರೆ ಒಂದು ಸಿನಿಮಾ ಮಾಡ್ಬೋದು ಅನ್ನೋ ಒಂದು ಉದಾರವಾದ ಅವನ ಭಾವನೆ ಅವ್ನು ಬಂದು ಈ ಪ್ರಚಾರಕ್ಕೋಸ್ಕರ ಬಂದು ಸಿನಿಮಾ ಮಾಡೋರ ಸಂಖ್ಯೆ ಹೆಚ್ಚಾಯಿತು ಖಂಡಿತ ನಮ್ಮಲ್ಲಿ ಸ್ವಲ್ಪ ನಮ್ಮ ಸೊರಗಿದೆ ಸೊರಗಿದೆ ಅಂತ ಹೇಳ್ಬೋದು ಬಟ್ ಅದು ಎಲ್ಲರನ್ನೂ ನಾವು ಸಾರಾಸಗಟ್ಟಾಗಿ ಎಲ್ಲರೂ ಹೀಗೆ ಅಂತ ಹೇಳಕ್ಕಾಗಲ್ಲ ಪರ್ಸೆಂಟೇಜ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಅಂದ್ರೆ ಹೆಚ್ಚಿನ ಭಾಗ ಈತವ್ರು ಬರ್ತಾ ಇದ್ದಾರೆ ಅದು ಬ್ಯಾಲೆನ್ಸ್ ಆಗ್ಬೇಕು ನಮ್ಮಲ್ಲಿ ಹೆಚ್ಚಿನ ಭಾಗ ಇಂಥವ್ರು ಕಡಿಮೆ ಆಗಿ ಜಳ್ಳುಗಳು ಕಡಿಮೆ ಆಗಿ ಗಟ್ಟಿ ಇದ್ದಾಗ ಮಾತ್ರ ಮೇಲ್ ಬಂದಾಗ ಮಾತ್ರ ಚಿತ್ರರಂಗ ಖಂಡಿತ ಸ್ವರ್ಗದಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿ ಬಹಳಷ್ಟು ಜನ ಅತ್ಯುತ್ತಮವಾದ ಹೊಸ ನಿರ್ದೇಶಕರು ಇದ್ದಾರೆ ಬಹಳ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಬರುವಂತ ನಿರ್ಮಾಪಕರು ಕೂಡ ಇದಾರೆ ಬಟ್ ಏನಂದರೆ ಅವರು ಈ ಎಲ್ಲ ಪ್ರವಾಹದ ಮಧ್ಯೆ ಅವರು ಕೂಡ ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಇತ್ತೀಚೆಗೆ ನಾನೊಂದಷ್ಟು ಒಳ್ಳೆ ಸಿನಿಮಾಗಳು ರಿಲೀಸ್ ಮಾಡಿದೆ ನಿಜ ಹೇಳಬೇಕಂದ್ರೆ ಭಾಳ ಅತ್ಯುತ್ತಮವಾದ ಚಿತ್ರಗಳು ನಾನು ಒಂದು ನಾಲ್ಕೈದು ಸಿನ್ಮಾಗಳಂತೂ ನನಗೆ ಯಾಕೆ ಈ ಸಿನಿಮಾ ಸೋತು ಅನ್ನೋದು ನನಗೆ ಇದುವರೆಗೂ ಅರ್ಥ ಆಗಿಲ್ಲ ನನಗೆ ಇದುವರೆಗೂ ಅರ್ಥ ಆಗಿಲ್ಲ ನನಗೆ ಸೊ ಜನ ಈ ಎಲ್ಲ ಪ್ರವಾಹಗಳ ಮಧ್ಯದಲ್ಲಿ ಬರೋವೆಲ್ಲ ಇವೆ ಅನ್ನೋ ಥರದ್ದು ಒಂದು ಮನೋಸ್ಥಿತಿಗೆ ಬಂದುಬಿಟ್ಟು ಸಿನಿಮಾ ನೋಡೋದಕ್ಕೆ ಬರ್ತಾಯಲ್ವಾ ಮೊದಲನೇ ನಾಲ್ಕು ವಾರದಲ್ಲಿ ಅನ್ನೋ ಒಂದು ಅನುಮಾನ ನನ್ನ ಕಾಡ್ತಾ ಇದೆ ನಾಲ್ಕೈದು ವಾರಗಳ ನಂತರ ನೋಡೋಣ ಆಮೇಲೆ ಬಾಯಿಂದ ಬಾಯಿಗೆ ಅವ್ರಿಗೆ ಬರೋ ವರ್ಷದಲ್ಲಿ ನಾವು ಸೊ ಹಾಗಾಗಿ ಸೊ ಈ ರೀತಿ ಸೊರಗ್ತಾ ಇದೆ ಸಿನ್ಮಾ ಅಂದ್ರೆ ಬದ್ಧತೆ ಇರುವವರ ಪ್ರಮಾಣ ಜಾಸ್ತಿ ಆಗ್ಬೇಕು ಆಗ ನಾವು ಪರಿಣಾಮಕಾರಿಯಾಗಿ ಮತ್ತೆ ನಮ್ಮ ಹಳೆಯ ವೈಭವಕ್ಕೆ ಹೋಗುವ ಎಲ್ಲ ವಾಪಸ್ ಹೋಗುವಂತ ಎಲ್ಲ ಚಾನ್ಸಸ್ ಇದೆ ಸೊರಗದಕ್ಕೆ ಇನ್ನೊಂದು ಪ್ರ ಕಾರಣ ನಾನು ನಿಮ್ಗೆ ಹೇಳಬೇಕಂದ್ರೆ ಆಗಿನ ಹೀರೋಗಳು ಕೂಡ ಒಂದು ಚಿತ್ರರಂಗದ ವ್ಯಾಮೋಹ ಜಾಸ್ತಿ ಇತ್ತು ಅವರಿಗೆ ಈಗಿನವ್ರಿಗೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಬಟ್ ಬಹಳಷ್ಟು ಜನ ನಮ್ಮ ನಾಯಕ ನಟರು ಏನು ಮಾಡ್ತಾಯಿದ್ದಾರೆ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹಾದಿಯಾಗಿ ನಮ್ಮ ಎಲ್ಲ ಸ್ಟಾರ್ಗಳು ವರ್ಷಕ್ಕೆ ಐದು ಸಿನ್ಮಾ ಆರು ಸಿನಿಮಾ ಮಿನಿಮಮ್ ಕೆಲವರು ಏಳೆಂಟು ಸಿನ್ಮಾ ಅಂಬರೀಷ್ ತರದವರು ಹತ್ತು ಸಿನ್ಮಾ ಕೂಡ ಮಾಡಿದ್ದು ಉಂಟು ಒಂದು ವರ್ಷದಲ್ಲಿ ಅಂದರೆ ಜನ ಒಬ್ಬ ನಾಯಕ ನಟನನ್ನು ನಾಯಕ ನನ್ನ ಸ್ಟಾರು ಅಂತ ಒಪ್ಕೊಂಡಾಗ ಮೊದಲ ಪ್ರಾಶಸ್ತ್ಯ ಆತನ ಸಿನಿಮಾಗಳನ್ನ ಕೂಡ ಮಾಡ್ತಾರೆ ನಂತರ ಮಧ್ಯದಲ್ಲಿ ಯಾರೋ ನಾಯಕ ಬರ್ಬೋದು ಕ್ಲಿಕ್ ಆಗ್ಬೋದು ಅಥವಾ ಒಂದು ಒಳ್ಳೆ ಇರೋ ಬರ್ಬೋದು ಸಿನ್ಮಾ ಕ್ಲಿಕ್ ಆಗ್ಬೋದು ಆದರೆ ಇವತ್ತಿಗೂ ಚಿತ್ರಮಂದಿರಗಳಿಗೆ ಜನರನ್ನು ಜನಸಾಮಾನ್ಯರನ್ನು ಕರೆತರುವಂಥ ಶಕ್ತಿ ಇರೋದು ಈ ಸ್ಟಾರ್ ನಟರು ಅಂತ ನಾವೇನು ಹೇಳ್ತೀವಿ ಆ ಸ್ಟಾರ್ ನಟ್ರಿಗೆ ಆ ಸ್ಟಾರ್ ನಟರು ತಮ್ಮ ವೈಯಕ್ತಿಕ ಲಾಭವನ್ನಷ್ಟೇ ನೋಡದೆ ಚಿತ್ರರಂಗ ನಮ್ಮದು ಅನ್ನೋ ಒಂದು ಪರಿಧಿನಲ್ಲಿ ಒಂದು ಸ್ವಲ್ಪ ಮನಸ್ಸು ಮಾಡಿ ವರ್ಷಕ್ಕೆ ಕನಿಷ್ಠ ಒಂದು ನಾಲ್ಕೈದು ಸಿನ್ಮಾಗಳನ್ನಾದ್ರೂ ಮಾಡಿದಾಗ ಚಿತ್ರರಂಗ ಸೊರಗಿರೋದು ಸ್ವಲ್ಪ ಯಾವತ್ತೂ ಚಿಗುರ್ಬೋದು ಅಂತ ನನ್ನ ಆಶಾ ಖಂಡಿತ ಈಗಂತೂ ವರ್ಷಕ್ಕೊಂದು ಸಿನಿಮಾ ಮಾಡೋದು ಕಷ್ಟ ಖಂಡಿತ ವರ್ಷಕ್ಕಲ್ಲ ನಾಲ್ಕು ವರ್ಷ ಆದ್ರೂ ಒಂದು ಸಿನಿಮಾ ಮಾಡ್ತಾ ಇಲ್ಲ ನಾಲ್ಕು ವರ್ಷ ಆದರೂ ಒಂದು ಸಿನಿಮಾ ಮಾಡ್ತಲ್ಲ ಐದು ವರ್ಷ ಆದರೂ ಸಿನಿಮಾ ಮಾಡ್ತಲ್ಲ ಸೊರಗದೆ ಇನ್ನೇನಾಗುತ್ತೆ ಚಿತ್ರರಂಗ ಖಂಡಿತ ಸೊರಗೇ ಸೊರಗತೆ ಯಾಕೆ ರಾಜ್ಕುಮಾರ್ ಅವರನ್ನ ಇವತ್ತು ನಾವು ಸಾಂಸ್ಕೃತಿಕ ರಾಯಭಾರಿ ಅಂತ ಕರೀತೀವಿ ಅಂತ ಹೇಳಿದ್ರೆ ಈ ಎಲ್ಲ ಕಾರಣಗಳಿದಾಗಿಯೇ ಅವರು ಬಹಳ ಉತ್ತಮದಲ್ಲಿ ಇದ್ದಾಗಲೂ ಅಷ್ಟು ಕಡಿಮೆ ಸಂಭಾವನೆ ಇದ್ರು ಸಿನಿಮಾಗಳು ಮಾಡ್ತಾಯಿದ್ರು ಅವರಿಗೆ ಸಿನಿಮಾ ರಂಗ ಅವರ ಮನೆ ಸಿನಿಮಾ ರಂಗ ಅವರ ಮನೆ ವೈಯಕ್ತಿಕ ಬದುಕು ಆಮೇಲೆ ಬಟ್ ಈಗಿನವ್ರಿಗೆ ಏನಾಗಿದೆ ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಳೋ ಅಂಥ ಸಮಾಚಾರ ಅಲ್ಲ ಈಗಿನವ್ರಿಗೆ ಏನಾಗಿದೆ ಒಂದು ನಮ್ಮ ಹಳೆಯ ನಟರುಗಳು ಒಂದು ಮೂವತ್ತು ನಲವತ್ತು ಹತ್ತು ವರ್ಷಗಳ ಕಾಲ ಏನು ಒಂದು ಸಿನಿಮಾನಲ್ಲಿ ದುಡಿದು ತಾವು ಇದು ಮಾಡ್ತಾಯಿದ್ರು ಈಗಿನ ನಟರಿಗೆ ಒಂದು ಸಿನಿಮಾ ಕ್ಲಿಕ್ಕಾದರೆ ಎರಡನೇದ್ರಲ್ಲಿ ಅಷ್ಟು ಹಣ ಬಂದುಬಿಡುತ್ತೆ ಅವ್ರಿಗೆ ಅವರಿಗೆ ಬೇರೆ ಬೇರೆ ಆದಾಯದ ಮೂಲಗಳಿದಾವತ್ತು ಇವತ್ತು ಒಂದು ಅಡ್ವರ್ಟೈಸ್ಮೆಂಟ್ಗೆ ಹೋಗ್ತಾರೆ ಇವತ್ತು ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತಾರೆ ಮತ್ತು ಇನ್ನೆಲ್ಲೋ ರಾಯಭಾರ್ಯಾಗೆ ಹೋಗ್ತಾರೆ ಎಲ್ಲದರಿಂದ ಅವ್ರಿಗೆ ಸಿಗ್ತಾ ಇದೆ ಇವತ್ತು ಹಾಗಾಗಿ ಅವರು ಸಿನಿಮಾ ಮಾಡಿ ಮತ್ತೊಂದು ಸಿನಿಮಾನಲ್ಲೇ ನಾನು ಹಣ ತೊಗೊಂಡು ಬದುಕು ಸವಿಸ್ಬೇಕು ಅನ್ನೋ ಪ್ರಮೇಯ ಅವ್ರಿಗಿಲ್ಲ ಹೌದು ಸಂಪೂರ್ಣ ಸಿನಿಮಾ ರಂಗವನ್ನೇ ನೆಚ್ಕೊಂಡಿಲ್ಲ ಬಟ್ ಹಿಂದಿನ ತಲೆಮಾರ್ಗ ಏನಾಗಿತ್ತು ಅಂತ ಹೇಳಿದ್ರೆ ಅವ್ರ ಬದುಕು ಸಿನಿಮಾ ಆಗಿತ್ತು ಸಿನಿಮಾನೇ ಸಿನಿಮಾ ಬದುಕಾಗಿ ಖಂಡಿತ ನಿರ್ಮಾಪಕರು ವಿತರಣೆ ವ್ಯಾಪಾರ ಈ ಮೂರು ಅಂಶಗಳನ್ನ ವಲಯಗಳನ್ನ ನೀವು ತಗೊಂಡಾಗ ಹೊಂದಾಣಿಕೆ ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ನಿಮ್ಗೆ ನಿರ್ಮಾಪಕರು ವಿತರಣೆ ವ್ಯಾಪಾರ ಇಲ್ಲ ಈಗ ನೀವು ವ್ಯಾಪಾರ ಸಿನಿಮಾ ಮತ್ತು ವ್ಯಾಪಾರ ಅಂತ ಬಂದಾಗ ನಮ್ಮ ಮೇಷ್ಟ್ರು ಬರಗೂರು ರಾಮಚಂದ್ರಪ್ಪ ಅವರು ಯಾವಾಗಲೂ ಒಂದು ಮಾತಾಡ್ತಾ ಇದ್ದಾರೆ ಸಿನಿಮಾ ಅನ್ನೋದು ಕಲೆಯೂ ಹೌದು ಉದ್ಯಮವೂ ಹೌದು ಅದು ಕಲೋದ್ಯಮ ಆದಾಗ ಮಾತ್ರ ಪರಿಣಪೂರ್ಣವಾಗಿ ಅದು ಸಿನಿಮಾ ರಂಗ ನಿಲ್ಲುತ್ತೆ ಅದು ಕೇವಲ ಕಲೆಯಾಗಿ ನಿಂತರೂ ಸಿನಿಮಾ ರಂಗ ಉಳಿಯೋದಿಲ್ಲ ಕೇವಲ ಅದು ತನ್ನ ಸೊಗಡನ್ನ ಕಳ್ಕೊಂಡು ಬಿಡುತ್ತೆ ಇದು ಕಲೋದ್ಯಮವಾಗಿ ಉಳಿಬೇಕು ಅನ್ನೋ ಮಾತನ್ನ ಅವರು ಬಹಳಷ್ಟು ಕಡೆ ಹೇಳ್ತಾ ಇರ್ತಾರೆ ನಾನು ಅವ್ರ ಮಾತನ್ನ ಸಂಪೂರ್ಣವಾಗಿ ಹೋಗ್ತೀನಿ ಇದು ಬರೀ ಕಲೆಯಾಗಿ ನಾವು ನೋಡಿದ್ರೆ ಬದುಕಸಾಗಲ್ಲ ಬರೀ ಉದ್ಯಮವಾಗಿ ನೋಡಿದ್ರೆ ನಿಮಗೆ ಕಲೆಯ ಇದು ಮಹತ್ವ ಮಹತ್ವ ಹೊರಟೋಗುತ್ತೆ ಸೊ ಹಾಗಾಗಿ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗೋ ಅಂತಹ ಒಂದು ಪ್ರಮೇಯ ನಮಗೆ ಇವತ್ತಿದೆ ಅಂತಹ ಸಿನಿಮಾಗಳು ತಯಾರಾಗಬೇಕಾಗಿದೆ ನಾನು ನಿಮಗೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಮತ್ತೆ ಹಿಂದಿನಗೆ ಹೋಗಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಈ ನಮ್ಮ ಸಿದ್ಧಲಿಂಗಣ್ಣವರು ಸಿನಿಮಾಗಳು ತೊಗೊಳ್ಳಿ ಅವ್ರಿಗೆ ಬೇರೆ ಜಾಸ್ತಿ ಬೇಡ ಎರಡೇ ಎರಡು ಸಿನಿಮಾದ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ ಅವ್ರ ಎರಡು ಸಿನಿಮಾಗಳು ಒಂದು ಬಂಗಾರದ ಮನುಷ್ಯ ಒಂದು ಭೂತಯ್ಯನ ಮಗ ಹಾಯಿಯು ಎರಡೇ ಪದದ ಆಧಾರದಲ್ಲಿ ತಯಾರಾದಂಥ ಸಿನ್ಮಾಗಳು ನಮ್ಮ ಮಗ ಅಯ್ಯೋ ದ್ವೇಷ ಬಂಗಾರದ ಮನುಷ್ಯ ಪ್ರೀತಿ ಇಡೀ ಸಿನಿಮಾ ಆ ಎರಡು ಪದಗಳ ಮೇಲೆ ಕಟ್ಟಿಕೊಟ್ಟಂಥ ಸಿನಿಮಾಗಳು ಅದು ಸಾಮಾಜಿಕವಾಗಿ ಎಷ್ಟು ಪರಿಣಾಮ ಬೀರ್ತು ಅಂತ ಹೇಳಿದ್ರೆ ಜನಸಾಗರದಲ್ಲಿ ಬಂಗಾರದ ಮನುಷ್ಯ ರಿಲೀಸ್ ಆದ ಟೈಮ್ನಲ್ಲಿ ಎಷ್ಟೋ ಜನ ನಗರದಲ್ಲಿದ್ದಂಥ ಯುವಕರುಗಳು ವಾಪಸ್ ಹಳ್ಳಿಗೋಗಿ ಕೃಷಿ ಮಾಡೋಕ್ಕೆ ಶುರು ಮಾಡಿದ್ರು ಭೂತಯ್ಯನ ಮಗ ಆಯೂರಲ್ಲಿದ್ದ ಸಮಯದಲ್ಲಿ ಸಾವಿರಾರು ಕೇಸುಗಳು ನಡೀತಾ ಇದ್ದಿದ್ದು ಕೋರ್ಟ್ಗಳಲ್ಲಿ ಸಿನಿಮಾ ಪರಿಣಾಮವಾಗಿ ಸಾವಿರಾರು ಕೇಸುಗಳನ್ನ ವಾಪಸ್ ತಗೊಂಡಿದ್ದುಂಟು ಇದಕ್ಕೆಲ್ಲ ದಾಖಲೆಗಳಿದೆ ನನಗೆ ಬಹುಶಃ ನನ್ನ ಪುಣ್ಯ ಅಂತ ಕಾಣಿಸುತ್ತೆ ಈ ಎಲ್ಲ ಹಿರಿಯರ ಒಡನಾಟ ಸ್ವಲ್ಪ ನನಗಿತ್ತು ಪ್ರಮುಖವಾಗಿ ಸಿಲ್ಲಿಗಣ್ಣವ್ರನ್ನ ನಾನು ಅತಿ ಹೆಚ್ಚು ಹತ್ತಿರದಿಂದ ಬಲ್ಲೆ ಸಿದ್ಧಲಿಂಗಣ್ಣವರು ಬಹಳಷ್ಟು ಸರಿ ಅವರ ಹಳೆಯ ಕಥೆಗಳನ್ನೆಲ್ಲ ಕೆಲವು ಸರಿ ಕೇಳ್ತಾ ಉಂಟು ಒಂದು ದಿವಸ ಕೇಳಿದೆ ಸಿದ್ಧಲಿಂಗಣ್ಣವ್ರಿಗೆ ಅಣ್ಣ ಈ ಬಂಗ್ ಭೂತಯ್ಯನ ಮಗು ಆ ನೀವು ಅಯು ಪಾತ್ರನ ಇಷ್ಟು ಪವರ್ಫುಲ್ಲಾಗಿ ಹೆಂಗೆ ಟ್ರೀಟ್ ಮಾಡೋದಕ್ಕೆ ಸಾಧ್ಯ ಆಯಿತು ನಿಮಗೆ ಅಂತ ನಾನು ಕೇಳಿದಾಗ ಅವರು ಒಂದು ಮಾತು ಹೇಳಿದರು ಯಾವುದೇ ಪಾತ್ರಗಳನ್ನು ನಾವು ಸಾಮಾಜಿಕವಾಗಿ ನಾವು ನಾವು ಪರ್ಸನಲ್ಲಾಗಿ ಫೀಲ್ ಮಾಡಿದಾಗ ಮಾತ್ರನಪ್ಪ ನಾವು ತೆರೆ ಮೇಲೆ ಕರೆಕ್ಟಾಗಿ ತೊಗೊಂಬರಿದ್ರನ್ನ ನಮ್ಮ ದೂರದ ಸಂಬಂಧಿ ಒಬ್ಬ ಇದೇ ಥರ ಇದ್ದಪ್ಪ ನಮ್ಮ ಮನೆಯಲ್ಲಿ ಅವನನ್ನು ನೋಡ್ತಾ ನೋಡ್ತಾನೆ ಈ ಪಾತ್ರನ ಸೃಷ್ಟಿ ಮಾಡಿದ್ದು ನಾನು ಅಂತ ಹೇಳಿ ಸೊ ಹಾಗಾಗಿ ಈ ಕಂಟೆಂಟ್ ಬೇಸ್ಡ್ ಮತ್ತು ಒಂದು ಸಮಾಜಕ್ಕೆ ಒಂದು ಏನಾದರೂ ಒಳಿತನ್ನು ಕೊಡೋ ಈ ಸಮ ಇಡೀ ಸಮಾಜನ ತಿದ್ದೋದಕ್ಕಾಗಲ್ಲ ಇವತ್ತು ನಾವು ಯಾಕಂದರೆ ಪ್ರಪಂಚ ಭಾಳ ವೇಗವಾಗಿ ಇದೆ ಅಹ್ ಬಹಳ ಮಹತ್ತರವಾದ ತಿರುವುಗಳನ್ನ ತಗೊಳ್ತಾ ಇದೆ ಇವತ್ತು ಇಡೀ ಪ್ರಪಂಚ ನಮ್ಮ ಅಂಗೈನಲ್ಲಿರುವಾಗ ನಾವೇನೋ ಒಂದು ಸಿನಿಮಾ ಮಾಡಿ ನಾವು ಪ್ರಪಂಚನ ಬದಲಾಯಿಸ್ತೀವಿ ಅಂತ ಹೇಳಕ್ ಆದ್ರೆ ಅದನ್ನ ಕೆಡಕ ರೀತಿನಲ್ಲಿ ಎಳೆಯೋದು ಆಗಬಾರ್ದಲ್ಲ ಚಿತ್ರಂಗ ದೃಷ್ಟಿಯಿಂದ ಸೊ ಅದು ಗಾಢ ಪರಿಣಾಮ ಅಲ್ಲದಿದ್ರು ಒಂದು ಅಲ್ಪ ಪರಿಣಾಮ ಖಂಡಿತ ಬೇಕು ಸೊ ನಿಮ್ಮ ಮೂಲ ಪ್ರಶ್ನೆಗೆ ಬರ್ತೀನಿ ನಾನು ನೀವು ಕೇಳಿದ್ರಿ ವಿತರಕನ ಪಾತ್ರ ಮತ್ತೆ ಒಂದು ಸಮನ್ವಯದ ಕೊರತೆ ಕಾಣ್ತಾ ಇದೆಯಾ ಅಂತ ಹೇಳಿ ಖಂಡಿತ ಮೊದಲು ಏನಾಗ್ತಾ ಇತ್ತು ಅಂತೇಳಿ ಒಬ್ಬ ವಿತರಕ ನೇರವಾಗಿ ಸಿನಿಮಾ ರಂಗದಲ್ಲಿ ಇದ್ದಾನೆ ಅದು ಯಾವ ಥರ ಅಂದರೆ ಪ್ರೇಕ್ಷಕ ಮತ್ತು ನಿರ್ಮಾಪಕರ ಮಧ್ಯದ ಕೊಂಡಿಯಾಗಿ ಕೆಲಸ ಮಾಡ್ತಾಯಿದ್ದ ಅಂದರೆ ಫಸ್ಟ್ ಏನು ಇನ್ಫೆಕ್ಷನ್ ನಮಗೆ ಬರ್ತಾ ಇತ್ತಲ್ಲ ಫಸ್ಟು ಏನು ನಾವು ನೋಡುಗನ ರಿಯಾಕ್ಷನ್ ಏನಾಗ್ತಾ ಇತ್ತು ನಾನು ನಮಗೆ ತಿಳಿತಾ ಇತ್ತು ಫಸ್ಟು ನೋಡುಗನ ನಾಡಿ ಮಿಡಿತಾ ಏನು ಅನ್ನೋದು ಕೂಡ ನಮಗೆ ತಿಳಿತಾ ಇತ್ತು ನನ್ನದೇ ಎಕ್ಸಾಂಪಲ್ ಹೇಳಬೇಕಾದ್ರೆ ನಾನು ಬಂದ ಆರಂಭ ದಿವಸಗಳು ಇವತ್ತಿಗೂ ಸಹ ನಾನು ಒಂದು ಸಿನಿಮಾ ಯಾವುದಾದ್ರು ನಾನು ಬಿಡುಗಡೆ ಮಾಡಿದಾಗ ಹೋಗಿ ಥಿಯೇಟ್ರಲ್ಲಿ ಹೋದಾಗ ನಾನು ನಾನು ತೆರೆ ನೋಡೋದಕ್ಕಿಂತಲೂ ಹೆಚ್ಚು ಜನರ ಮುಖ ನೋಡ್ತಾ ಇರ್ತೀನಿ ಯಾಕಂದರೆ ಆಡಿಯನ್ಸ್ ರಿಯಾಕ್ಷನ್ ಏನು ಅನ್ನೋದು ನಮಗೆ ಖಂಡಿತ ಗೊತ್ತಾಗುತ್ತೆ ಆಡಿಯನ್ಸ್ ರೀಡ್ ನಮ್ಗೆ ಏನು ಅನ್ನೋದು ಗೊತ್ತಾಗುತ್ತೆ ಸೊ ಅದನ್ನು ನಾವು ಸಮರ್ಪಕವಾಗಿ ಆವಾಗ ನಿರ್ಮಾಪಕಕ್ಕೆ ಈಶ್ವರಿ ಗಂಗಪ್ಪ ಅವರು ಮತ್ತು ಅವರು ಮತ್ತು ನಮ್ಮ ವರದಣ್ಣವರು ಅವರ ಕಾಲದಲ್ಲಿ ಸೊ ಎಲ್ಲ ವಿತರಕರು ಏನಿದ್ದಾರೆ ನಮ್ಮ ವಿ ಪಿ ಸಿ ಇವರೆಲ್ಲ ಹಳೆಯವರೆಲ್ಲ ವಿತರಕರನ್ನ ಮೊದಲು ಇದ್ರು ತಂದ್ರಪ್ಪ ನಿಮ್ಮದು ಕತೆ ಯಾವ ಥರ ಮಾಡಬೇಕು ನಿಮ್ಮ ಸಿನಿಮಾನಲ್ಲಿ ಯಾವ ಥರದ್ದು ಓಡುತ್ತೆ ಸ್ವಲ್ಪ ಹೇಳಿ ಅಂತೇಳ್ಬಿಟ್ಟು ಸೊ ವಿತರಕ ಅನ್ನೋನು ಅವನು ಅವಿಭಾಜ್ಯ ಅಂಗ ಆಗಿದ್ದ ಅವಾಗ ಒಂದು ಕಾಲದಲ್ಲಿ ಈಗ ಆ ಪರಿಸ್ಥಿತಿ ಸ್ವಲ್ಪ ನೀವು ಹೇಳೋದಕ್ಕೆ ಕ್ಷೀಣ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಪ್ರಶ್ನೆ ಇದೆ ಮೊದಲೆಲ್ಲಾ ವಿತರಕರು ಸಿನಿಮಾದೊಂದಿಗೆ ಪೂರ್ತಿ ತೊಡಗಿಸ್ಕೊಳ್ತಾ ಇದ್ರು ನೀವೀಗ ಹೇಳದ ಹಾಗೆ ವರ್ಧಪ್ಪ ಪ ಅವರ್ ಕರ್ ಇದ್ರು ಈಶ್ವರಿ ಸಂಸ್ಥೆ ಕೂಡಸ್ಕೊಳ್ತಾ ಇತ್ತು ಅಂತ ಔಟ್ ರೈಟ್ಸ್ ಖರೀದಿಸ್ತಾ ಇದ್ರು ಈಗ ದೂರನೇ ನಿಂತು ಬರೀ ಮಧ್ಯಸ್ಥಿಕೆ ವಹಿಸ್ತಾ ಇದ್ದಾರೆ ಈ ಎಲ್ಲೋ ವಿತರಕರ ಅಸ್ತಿತ್ವ ಕಡಿಮೆ ಆಗ್ತಾ ಇದೆಯಾ ಖಂಡಿತ ವಿತರಕರ ಅಸ್ತಿತ್ವ ಕಡಿಮೆ ಆಗ್ತಾ ಇದೆ ಯಾಕಂದರೆ ಈ ಈ ಔಟ್ರೇಟ್ ಅನ್ನೋದು ಯಾವಾಗ ಬಂತು ಸಿನಿಮಾ ರಂಗಕ್ಕೆ ಆವಾಗಲಿಂದ ಸಿನಿಮಾ ವಿತರಕರ ಅಸ್ತಿತ್ವ ಕ್ರಮೇಣ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬಂತು ಮೊದಲೇನಾಗ್ತಾ ಇತ್ತು ಅಂದರೆ ವಿತರಕ ಮತ್ತು ನಿರ್ಮಾಪಕರು ಒಂದು ಶೇರಿಂಗ್ ಸಿಸ್ಟಮಲ್ಲಿ ಹೋಗ್ತಾಯಿದ್ರು ಒಂದು ಸಿನಿಮಾ ನಿರ್ಮಾಣ ಆಗ್ತಾಯಿದೆ ಅಂತ ಹೇಳಿದ್ರೆ ಸೊ ಅದು ಬಿಡುಗಡೆ ಆದ ನಂತರ ಇಂತಿಷ್ಟು ಕಮಿಷನ್ನೂ ಇಟ್ಕೊಂಡು ಸಂಪೂರ್ಣವಾಗಿ ಏನು ಹಣ ಬಂದರೂ ನಿರ್ಮಾಪಕರ ಜೋಳಿಗೆಗೆ ಬಂದು ತುಂಬ್ತಾ ಇತ್ತು ಕ್ರಮೇಣ ಏನಾಯಿತು ಈ ವಿತರಕ ಮತ್ತು ನಿರ್ಮಾಪಕರ ಮಧ್ಯದಲ್ಲಿ ಇನ್ನೊಬ್ಬರು ಎಂಟ್ರಿ ಆದರು ಫೈನಾನ್ಷಿಯರ್ ಹೇಳಿ ಈ ಫೈನಾನ್ಷಿಯರ್ಗಳು ಯಾವಾಗ ಫೈನಾನ್ಸ್ ಮಾಡೋಕ್ಕೆ ಶುರುವಾದರು ವಿತರಕರನ್ನು ಬಿಟ್ಟು ಫೈನಾನ್ಷಿಯರ್ ಶುರುವಾದರು ಈ ಫೈನಾನ್ಷಿಯರ್ಗಳ ಮನೋಭಾವ ಹೇಗಿತ್ತು ಅಂತ ಹೇಳಿದ್ರೆ ಸಿನಿಮಾ ರಿಲೀಸ್ ಆಗೋದಕ್ಕೆ ಮೊದಲು ನನ್ನ ಹಣ ಬಡ್ಡಿ ಸಮೇತ ಕೊಡ್ಬೇಡರು ಸಿನಿಮಾ ಏನಾಗುತ್ತೆ ಬಿಡುತ್ತೆ ಅದು ನಿನ್ನ ಹಣೆ ಬರ ನನ್ನ ಹಣ ನನಗೆ ತಲುಪಬೇಕು ಸೊ ಈ ಒತ್ತಡಕ್ಕೆ ಸಿಕ್ಕಿದ ನಿರ್ಮಾಪಕರು ಏನು ಮಾಡಿದ್ರು ಅದನ್ನು ಕ್ರಮೇಣ ಪ್ರಾಂತ್ಯವಾರು ವಿಂಗಡಣೆ ಮಾಡಿ ಮಾರಾಟ ಶುರು ಮಾಡಿದ್ರು ಅಲ್ಲಿವರೆಗೂ ಮಾರಾಟ ಅನ್ನೋದಿರಲಿಲ್ಲ ಎಂಬತ್ತರ ದಶಕದವರೆಗೂ ಸಿನಿಮಾ ರಂಗದಲ್ಲಿ ಮಾರಾಟ ಅನ್ನೋದಿರಲಿಲ್ಲ ಸೊ ಮಾರಾಟ ಯಾವಾಗ ಶುರು ಮಾಡಿದ್ರು ಈ ವಿತರಕರು ಕೂಡ ಆಸೆ ಬಂತು ಪರವಾಗಿಲ್ವಲ್ಲ ನಾವು ಅವ್ರಿಗೆ ಕೊಟ್ಟು ಹತ್ತು ಪರ್ಸೆಂಟ್ ಕಮಿಷನ್ ತೊಗೊಳೋದ್ರ ಬದಲು ಒಂದು ಐವತ್ತು ಲಕ್ಷ ಕೊಟ್ಬಿಟ್ಟು ತೊಗೊಂಡ್ರೆ ನಾನು ಕೋಟಿ ಆಯಿತು ಅಂತ ಹೇಳಿದ್ರೆ ನನಗೆ ಬರುತ್ತಲ್ವ ಅನ್ನೋ ಮನೋಭಾವ ಬಂದಾಗ ಕ್ರಮೇಣ ಅದು ಮಾರಾಟದ ವ್ಯವಸ್ಥೆ ಬಂದಾಗ ಚಿತ್ರರಂಗ ಅರ್ಧ ಅಧೋಗತಿಗೆ ಬಂತು ಅಂತ ನಾನು ಅನ್ಕೊಂಡಿದ್ದೀನಿ ಖಂಡಿತ ಇವತ್ತು ವಿತರಣೆ ವ್ಯವಸ್ಥೆ ಕುಗ್ಗಿ ಹೋಗಿದೆ ಈ ಒಂದು ವಾಕ್ಯನ ನೀವು ಒಪ್ಪುತ್ತೀರಾ ಇಲ್ಲ ಇದು ಕೂಡ ಕುಗ್ಗಿ ಹೋಗಿದೆ ಅನ್ನೋದಕ್ಕಿಂತ ಮಾರ್ಪಾಟಾಗಿದೆ ಅನ್ನೋದನ್ನ ನಾನು ಹೇಳ್ತೀನಿ ಯಾಕಂದ್ರೆ ವಿತರಣೆ ವ್ಯವಸ್ಥೆನಲ್ಲಿ ಈ ಬಲಾಢ್ಯರು ಮೇಲ್ಗೈ ಸಾಧಿಸ್ತಾ ಇದ್ದಾರೆ ಇವತ್ತು ಇವತ್ತು ನಾವೇನು ಇಂಡಿವಿಜುವಲ್ ಡಿಸ್ಟ್ರಿಬ್ಯೂಟರ್ಸ್ ಅಂತ ಏನಿದ್ದೀವಿ ಇಂಡಿವಿಜುವಲ್ ಡಿಸ್ಟ್ರಿಬ್ಯೂಟರ್ಸ್ ಕೈನಲ್ಲಿ ಒಂದು ಮೂವತ್ತು ಪರ್ಸೆಂಟು ಇರ್ಬೋದು ಇಡೀ ಚಿತ್ರರಂಗದ ಆಗು ಹೋಗುಗಳಷ್ಟೇ ಉಳಿದಿದ್ದನ್ನು ಮಲ್ಟಿನ್ಯಾಷನಲ್ ಕಂಪ್ನಿಗಳು ಇವತ್ತು ವ್ಯಾಪಾರ ಮಾಡ್ತಾ ಇದ್ದಾರೆ ಮೊದಲೆಲ್ಲ ಏನಾಗ್ತಾ ಇತ್ತು ವಾರ್ನರ್ ಬ್ರದರ್ಸ್ ಆಗಲಿ ಟ್ವೆಂಟಿ ಏತ್ ಸೆಂಚುರಿ ಫಾಕ್ಸ್ ಆಗಲಿ ಇವರೆಲ್ಲ ವಿತರಣೆಯ ಬೇರೆ ಬೇರೆ ನಿರ್ಮಾಪಕ ನಿರ್ದೇಶಕರೇ ಸಾರಿ ಹಂಚಿಕೆದಾರರಿಗೆ ಕೊಡ್ತಾ ಹಂಚಿಕೆದಾರರಿಗೆ ಕೊಡ್ತಾ ಇದ್ರು ಈಗ ಏನಾಗಿದೆ ನೇರವಾಗಿ ಅವರು ಹಾಲಿವುಡ್ಡಲ್ಲಿ ಕೂತ್ಕೊಂಡು ಇಲ್ಲಿ ನೇರವಾಗಿ ಬೆಂಗಳೂರು ಕೂಡ ಅವರೇ ವಿತರಣೆ ಮಾಡ್ತಾ ಇದ್ದಾರೆ ಯಾವ ಸಿನಿಮಾನೂ ಯಾವ ಆಗಲಿ ಈ ಸ್ಥಳೀಯ ವಿತರಕರಿಗೆ ಸಿಕ್ಕ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಈಗ ನಮ್ಮ ಬಾಲಿವುಡ್ಡು ಮತ್ತು ಭಾರತೀಯ ಚಿತ್ರರಂಗದಲ್ಲಿ ಏನಾಗಿದೆ ಅಂದರೆ ರಿಲಯನ್ಸು ಝೀ ಸಿನಿಮಾ ವಯಾಕಮೇಟಿನ್ ಈ ಥರದ ಸಂಸ್ಥೆಗಳು ಬಹಳ ದೊಡ್ಡ ಮಾರುಕಟ್ಟೆನ ಹೊಂದಿ ಅವರು ನೇರವಾಗಿ ವ್ಯಾಪಾರ ಮಾಡ್ತಾ ಇರೋದ್ರಿಂದ ಸಾಮಾನ್ಯವಾಗಿ ಸ್ಥಳೀಯ ವಿತರಕರ ಪಾತ್ರ ಕುಗ್ತಾ ಇದೆ ಅದನ್ನ ನಾನು ಒಪ್ತೇನೆ ಖಂಡಿತ ವಾಣಿಜ್ಯ ಮಂಡಳಿಯ ಚುನಾವಣೆ ಬಗ್ಗೆ ನಾವು ಮಾತಾಡಲೇಬೇಕು ಇದು ಕೂಡ ಎಲ್ಲೋ ಒಂದು ರೀತಿ ನಮ್ಮ ಬೇರೆ ಪಕ್ಷಗಳ ಚುನಾವಣೆಯ ರೀತಿಯಲ್ಲಿಯೇ ಬದಲಾಗ್ತಾ ಇದೆ ಅಂತ ಅನ್ಸತ್ತಾ ಯಾಕಂದ್ರೆ ಇಡೀ ಚಿತ್ರರಂಗ ಅದರ ಕೈಯಲ್ಲಿರತ್ತೆ ಚಿತ್ರರಂಗದ ಸಮಸ್ಯೆಗಳನ್ನು ಪರಿಹರಿಸೋದಿರ್ಲಿ ಮೇಲಕ್ಕೆ ಎತ್ತೋದಿರ್ಲಿ ಕೆಳಗೆ ಬೀಳಿಸೋದಿರಲಿ ಎಲ್ಲವೂ ಕೂಡ ಆ ಒಂದು ಸಂಸ್ಥೆ ಜವಾಬ್ದಾರಿ ಆಗಿರುತ್ತೆ ಸೊ ಈ ವಾಣಿಜ್ಯ ಮಂಡಳಿ ಚುನಾವಣೆಯ ಮಹತ್ವದ ಬಗ್ಗೆ ಹೇಳೋದಾದ್ರೆ ಜವಾಬ್ದಾರಿ ಆಗಿರುತ್ತೆ ಅನ್ನೋದಕ್ಕಿಂತ ಜವಾಬ್ದಾರಿ ಆಗಿತ್ತು ಅನ್ನೋ ಪದ ನಾನು ಹೆಚ್ಚು ಒತ್ತು ಕೊಡ್ತೀನಿ ಈಗಿಲ್ಲ ಖಂಡಿತ ಖಂಡಿತ ಏನಾಗಿದೆ ಅಂತ ಹೇಳಿದ್ರೆ ವಾಣಿಜ್ಯ ಮಂಡಳಿ ಅನ್ನೋದು ಒಂದು ಕಾಲಘಟ್ಟದಲ್ಲಿ ಚಿತ್ರರಂಗಕ್ಕೆ ಬಹಳ ಅನಿವಾರ್ಯವಾಗಿದ್ದಂಥ ಸಂಸ್ಥೆ ಇವತ್ತಿಗೂ ನಾವು ಅದನ್ನು ಮಾತೃ ಸಂಸ್ಥೆ ಅಂತಲೇ ಕರಿತೀವಿ ಇಲ್ಲ ಅಂತಲ್ಲ ಬಟ್ಟು ಏನಾಗಿದೆ ಅಂದರೆ ಅಲ್ಲಿ ಈಗ ಈ ಸಕ್ರಿಯ ಮತ್ತು ನಿಷ್ಕ್ರಿಯ ಅನ್ನೋದು ಎರಡು ಗುಂಪಿದೆ ಇವತ್ತು ಯಾರು ಸಕ್ರಿಯವಾಗಿ ಚಿತ್ರರಂಗದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂಥವರ ಪಾಲುಗಾರಿಕೆ ವಾಣಿಜ್ಯ ಮಂಡಲಿನಲ್ಲಿ ಭಾಳ ಕಡಿಮೆ ಮಟ್ಟದಲ್ಲಿದೆ ಸೊ ಹಾಗಾಗಿ ನಾನು ನಿಷ್ಕ್ರಿಯ ಸದಸ್ಯರು ಅಂತ ಅವ್ರನ್ನ ಹೆಸರೋದಕ್ಕೆ ಇಷ್ಟಪಡೋದಿಲ್ಲ ಸದಸ್ಯರು ಸದಸ್ಯರೇ ಅವರಿಗೆ ಗೌರವ ಕೊಡಬೇಕಾಗಿದ್ದು ನಮ್ಮ ಧರ್ಮ ಆದರೆ ಒಂದು ತಿಳ್ಕೊಬೇಕಾಗಿರೋದೇನು ಅಂತ ಹೇಳಿದ್ರೆ ಈ ಚುನಾವಣೆ ಅಂತ ಬಂದಾಗ ಈ ಚುನಾವಣೆಗೋಸ್ಕರ ಚುನಾವಣೆ ಅಥವಾ ರಾಜಕೀಯಕ್ಕೋಸ್ಕರ ಚುನಾವಣೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಏರ್ಪಟ್ಟಿದೆ ಇವತ್ತಿಂದೆ ಹೇಳಬೇಕಂದ್ರೆ ಅಲ್ಲ ಕಳೆದ ಎಲೆಕ್ಷನಲ್ಲಿ ವಾಣಿಜ್ಯ ಮಂಡಳಿ ಚುನಾವಣೆಗೆ ಸರಿಸುಮಾರು ಒಂದು ಒಂದು ಕೋಟಿ ರೂಪಾಯಿವರೆಗೂ ಖರ್ಚಾಯಿತು ಅನ್ನೋದನ್ನು ನಾನು ಕೇಳ್ಪಟ್ಟಿದ್ದೀನಿ ನೋಡಿದ್ದೀನಿ ಅದು ಅಷ್ಟು ಹಣ ಬೇಕು ಅದು ಒಂದು ಏನು ಏನು ಹೇಳ್ತೀವಿ ನಾವು ಹಿಂದೆ ಎಲ್ಲ ಬಹಳ ಸೇವೆ ಮಾಡಬೇಕು ಅನ್ನೋ ಮನೋಭಾವದಿಂದ ನಮ್ಮ ಒಂದು ಚಿತ್ರರಂಗ ನಾವೆಲ್ಲ ಸ್ವಾರ್ಥ ಗುಡಿ ಸ್ವಾರ್ಥ ಇಲ್ಲದೆ ಮಾಡಬೇಕು ಅನ್ನೋ ಮನೋಭಾವದಿಂದ ಮಾಡ್ತಾ ಇದ್ವಿ ಅಲ್ಲಿ ಏನು ಅಂತ ಮಹತ್ತರವಾದ ಏನು ಬರುವಂಥದ್ದು ಕೂಡ ಏನಿಲ್ಲ ಯಾವುದೋ ಒಂದು ಪದವಿ ಆಸೆಗೋಸ್ಕರನೋ ಅಥವಾ ವಾಣಿಜ್ಯ ಮಂಡಳಿ ಅನ್ನೋದನ್ನ ಒಂದು ಸ್ಕೇಪ್ ಬೋರ್ಡ್ ಆಗಿ ಮಾಡಿಕೊಂಡು ಇನ್ಯಾವುದೋ ಮಹತ್ವಾಕಾಂಕ್ಷೆ ಇಟ್ಕೊಂಡು ಇನ್ನೆಲ್ಲ ರಾಜಕೀಯದಲ್ಲಿ ನಾನು ಮುಂದುವರಿಬೋದು ಅಥವಾ ಬೇರೆ ಏನೋ ಆಗ್ಬೋದು ಅನ್ನೋ ಕಾರಣದಿಂದನು ಕೆಲವ್ರು ಬಂದು ಪೈಪೋಟಿ ಮಾಡ್ತಾ ಕೂಡ ಚಿತ್ರರಂಗದ ಮೇಲೆ ಪರಿಣಾಮ ಬೀರ್ತಾ ಇದೆ ಖಂಡಿತ ವಾಣಿಜ್ಯ ಮಂಡಳಿ ಯಾವತ್ತು ಒಂದು ನಿರ್ದಿಷ್ಟವಾದ ಸಮತೋಲನವಾಗಿ ಎಲ್ಲರನ್ನು ಕೊಂಡ್ಕೋ ಕೊಂಡೊಯ್ಯುವಂತ ಒಂದು ಪಾಲ್ಗಾರಿಕೆ ಇರೋದಿಲ್ಲ ಖಂಡಿತ ಅದರಿಂದ ಸಿಡಿದೇಳಿ ಬೇರೆ ಬೇರೆ ತರದ ಸಂಸ್ಥೆಗಳು ಇವತ್ತು ಓಪನ್ ಆಗಿರೋದುಂಟು ವಾಣಿಜ್ಯ ಮಂಡಳಿಗೂ ಹೆಚ್ಚಾಗಿ ಪ್ಯಾರಲ್ ಸಂಸ್ಥೆಗಳು ಕೂಡ ಇವತ್ತು ಕೆಲಸ ಇದ್ದಾವೆ ಸೊ ಈಗಾದ್ರೂ ವಾಣಿಜ್ಯ ಮಂಡಳಿ ಎಚ್ಚೆತ್ಕೊಂಡು ಎಚ್ಚೆತ್ಕೊಂಡು ಸ್ವಲ್ಪ ಮೊದಲಿನ ಸ್ಥಿತಿಗೆ ಒಂದು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದಿನ ಸ್ಥಿತಿಗೆ ಬಂದರೆ ಎಂಥೆಂಥ ಮಹಾನುಭಾವರು ಬಂದು ಕೆಲಸ ಮಾಡಿಬಿಟ್ಟು ಹೋಗಿದ್ದಾರೆ ವಾಣಿಜ್ಯ ಮಂಡಳಿಯಲ್ಲಿ ನೆನೆಸ್ಕೋಬೇಕವ್ರನ್ನೆಲ್ಲ ಇವತ್ತು ನಮ್ಮ ತಲ್ಲಮ್ ನಂಜು ಇರ್ಬೋದು ಕೆ ವಿ ಗುಪ್ತಾ ಅವರಿರ್ಬೋದು ವೀರಸ್ವಾಮಿಯವ್ರು ಇರ್ಬೋದು ಚಂದ್ರಶೇಖರ್ ರಾಜು ಅವ್ರಿರ್ಬೋದು ಬಹಳ ದೊಡ್ಡ ಪ್ರಮಾಣದ ಇದನ್ನು ಮಾಡಿಬಿಟ್ಟು ಹೋಗಿದ್ದಾರೆ ಅವರೆಲ್ಲ ಸೇವೆ ಸಲ್ಲಿಸಿದಾರೆ ಈ ಗಂಭೀರ ವಿಚಾರದಿಂದ ಸ್ವಲ್ಪ ನೀವು ಗುನುಗೋ ಕಡೆ ಬಂದ್ರೆ ಸೊ ನೀವು ಗುನುಗೋ ಅಂತ ಮತ್ತೊಂದು ಹಾಡಿನ ಬಗ್ಗೆ ಮಾತಾಡೋದಾದ್ರೆ ದೂರ ಬೆಟ್ಟದಲ್ಲಿ ಪುಟ್ಟ ಮನೆ ಇರಬೇಕು ಈ ಕನಸು ಕಂಡಿದ್ಯಾ ಯಾವಾಗ ದೂರ ಬೆಟ್ಟದ ಅದು ಇಡಿ ನನ್ನ ತೀರಾ ಪರ್ಸನಲ್ ಆದ ಸಮಾಚಾರ ಅದು ದೂರ ಬೆಟ್ಟದಲ್ಲಿ ಪುಟ್ಟ ಮನೆ ಇರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಎರಡು ಹಾಡುಗಳು ನಾನು ಯಾವಾಗಲೂ ಕೊರಗ್ತಾ ಇರ್ತವೆ ಒಂದು ಮನೆಯಲ್ಲಿ ನಾನು ಸಾಮಾನ್ಯವಾಗಿ ಮದುವೆ ಆದ ಹೊಸ್ತು ಅಂತ ಕಾಣಿಸುತ್ತೆ ನಾನು ಯಾವಲ್ಲಾರು ಬಂಗಾರದ ಬೇ ಕೇ ಅಂತ ಬರ್ತಾ ಇದ್ದೆ ಅಡುಗೆ ಮನೆಯಿಂದ ನನ್ನ ಹೆಂಟಿ ಓಡ್ ಬರ್ತಾ ಇಲ್ಲ ಆ ಬೇಕು 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 ಮೂವತ್ತೈದು ವರ್ಷ ಆಯ್ತು ನಾನು ಬಂಗಾರದ ಒಡವೆ ಕೊಡಿಸ್ಲಿಲ್ಲ ಹಾಕೊಳ್ಳಲಿಲ್ಲ ನನ್ನ ಹೆಂಡತಿ ಈಗಲೂ ನನ್ನ ಮಗಳಿಗೆ ಹೇಳ್ತಾ ಇರ್ತಾಳೆ ನೋಡಪ್ಪ ನಿಮ್ಮ ಅಪ್ಪ ಬಂಗಾರದ ಒಡವೆ ಬೇಕೇನಿಂದ ಹಾಡು ಹೇಳೋದ್ರಲ್ಲೇ ಒಡವೆ ಕೊಡಿಸಿ ಇದುವರೆಗೂ ಕೊಡಿಸ್ಲಿಲ್ಲ ಅಂತ ಹೇಳಿ ಈಗಲೂ ಮೇಡಮ್ಗೆ ಅದೇ ಹಾಡು ಕೇಳಿಸ್ಬಿಡೋಣ ಖಂಡಿತ ಖಂಡಿತ ಕೇಳಿ ಸೊ ಹಾಡಿದ ನಂತರ ನಮ್ಮ ಮಾತುಕತೆ ಮುಂದುವರಿಯುತ್ತೆ ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ನೂರ ಒಂದು ಪಾಯಿಂಟ್ ಮೂರು ಸಿನಿಧನಿ ಕಾರ್ಯಕ್ರಮ ನಮ್ಮ ಜೊತೆಯಾಗಿದ್ದಾರೆ ವಿತರಕ ಮಾರ್ ಸುರೇಶ್ ಒಟ್ಟಾರೆ ಹಾಡಿನ ಮೂಲಕವೇ ಒಂದು ರೀತಿ ಬಂಗಾರ ದೊಡ್ಡ ತೊಡಗಿಸ್ಬಿಟ್ಟಿದ್ದೀರಾ ಸರ್ ಪ್ರಶ್ನೆ ಅಂತ ಹೇಳಿದ್ರೆ ವಿತರಕರೇ ನಿರ್ಮಾಪಕರಾಗಿದ್ದಾಗ ಅಥವಾ ನಿರ್ಮಾಪಕರೇ ವಿತರಕರಾದಾಗ ಯಾವ ಏರಿಯಾದಲ್ಲಿ ಯಾವ ಸಿನಿಮಾ ಹೇಗ್ ಓಡುತ್ತೆ ಅಲ್ಲಿನ ಏರಿಯಾದ ಒಂದು ಪಲ್ಸ್ ಗೊತ್ತಿರುತ್ತೆ ಸಾಧಾರಣವಾಗಿ ಈಗ ಆ ಒಂದು ವ್ಯವಸ್ಥೆ ಇಲ್ವಾ ಹಾಗಾಗಿ ವಿತರಕರಿಗೆ ಸಿನಿಮಾ ಹೇಗೆ ಓಡುತ್ತೆ ಅನ್ನೋದು ಗೊತ್ತಿಲ್ವಾ ಅಥವಾ ನಿರ್ಮಾಪಕರು ಕೇಳೋದಿಲ್ವಾ ನಿರ್ಮಾಪಕರೇ ವಿತರ ಆಗಿರಲಿಲ್ಲ ಅಂತ ಹೇಳಿದ್ರೆ ಏನು ಸಮಸ್ಯೆ ಅಂತ ಅನ್ಸುತ್ತೆ ಇಲ್ಲ ಇದು ಕೂಡ ಒಂದು ಉತ್ತಮವಾದ ಪ್ರಶ್ನೆ ನೀವು ಕೇಳಿದ್ದು ಇದು ಹಿಂದೆ ಈಗಲೂ ಕೂಡ ಇದೆ ನಮ್ಮಲ್ಲಿ ಈಗಲೂ ಫಾರ್ ಎಕ್ಸಾಂಪಲ್ ತುಂಬ ಜನ ನಮ್ಮ ನಿರ್ಮಾಪಕರು ವಿತರಕರಾಗಿದ್ದಾರೆ ವಿತರಕರು ನಿರ್ಮಾಪಕರಾಗಿದ್ದಾರೆ ಬಟ್ ಆಗಿನ ಸಂಸ್ಥೆಗಳೇನಿತ್ತು ನೀವೇನು ಹೆಸರಿಸಿದ್ರಿ ನೀವು ಕೆ ಸಿ ಎನ್ ಮೂವೀಸು ವಜ್ರೇಶ್ವರಿ ವಿಜಯಾ ಪಿಕ್ಚರ್ಸು ಈಶ್ವರಿ ಈ ಎಲ್ಲ ಸಂಸ್ಥೆಗಳು ಮೂಲತಃ ಅವರು ವಿತರಕರು ಮೂಲತಃ ಯಾರು ನಿರ್ಮಾಪಕರಲ್ಲ ಆ ನಂತರ ದಿನಗಳಲ್ಲಿ ಅವರು ವಿಧಾನ ನಿರ್ಮಾಣಕ್ಕೆ ಇಳಿದು ಸಕ್ಸಸ್ ಕಂಡಂತವ್ರು ಇವತ್ತು ಕೆ ಸಿ ಎನ್ ಅನ್ನೋದು ಅನ್ನೋದು ಒಂದು ಬ್ರ್ಯಾಂಡ್ ಹೇಗಿತ್ತು ನಮ್ಮಲ್ಲಿ ಅಂದ್ರೆ ಕೆ ಸಿ ಎನ್ ರಾಜ್ ಕಮಲ್ ಆರ್ಟ್ಸ್ ಪ್ರೆಸೆಂಟ್ಸ್ ಅಂತ ಬಂದ್ರೇನೆ ಜನೆ ಹೊಡಿತಾ ಇದ್ರು ಚಿತ್ರಮಂದಿರಲ್ಲಿ ಸೊ ಆ ಒಂದು ಇದನ್ನ ಅವರು ಹಾಕೊಟ್ರು ಬುನಾದಿಯನ್ನ ಹಾಕೊಟ್ರು ಅವರು ಆ ಥ ಭಾಳಷ್ಟು ಸಂಸ್ಥೆಗಳಿತ್ತು ಹಾಗಾಗಿ ಈ ವಿತರಣೆ ಮತ್ತು ನಿರ್ಮಾಣ ಒಂದಕ್ಕೊಂದು ಅಂದಿನಿಂದಲೂ ಪೂರಕವಾಗಿಯೇ ಇದೆ ಇದು ನಿಮ್ಮ ಪ್ರಶ್ನೆಯಲ್ಲೇ ಕೂಡ ಉತ್ತರ ಕೂಡ ಅಡಕವಾಗಿದೆ ಏನಂದರೆ ಒಬ್ಬ ನಿರ್ಮಾಪಕ ಮತ್ತು ವಿತರಕ ಎರಡೂ ಒಂದೇ ಆದಾಗ ಸಂಪೂರ್ಣವಾದ ನಾಡಿ ಮಿಡಿತ ಆತನಿಗೆ ಖಂಡಿತ ಗೊತ್ತಿರುತ್ತೆ ಅದು ನಿಜವಾಗ್ಲೂ ಪ್ಲಸ್ ಪಾಯಿಂಟ್ ಅದು ಅದು ಹಿಂದೆ ಕೂಡ ಆಗಿದೆ ಅದು ಆದ್ರೆ ಇದಕ್ಕೆ ಈಗ ಇವತ್ತಿನ ಒಂದು ಸಿನಿಮಾ ಇಂಡಸ್ಟ್ರಿ ನೋಡಿದಾಗ ಒಬ್ಬ ವಿತರಕನೇ ನಿರ್ಮಾಪಕನಾಗಬೇಕು ಅಂದ್ರೆ ಅದಕ್ಕೊಂದು ದೊಡ್ಡ ಮಟ್ಟಗಿಂತ ಧೈರ್ಯ ಬೇಕು ಅಂತ ಹೇಳ್ತೀನಿ ಖಂಡಿತ ದೊಡ್ಡ ಮಟ್ಟದ ಧೈರ್ಯ ಬೇಕು ಒಂದು ಆತನ ಹತ್ರ ಹೇರಳವಾಗಿ ದುಡ್ಡಿರಬೇಕು ಇಲ್ಲ ಅಂದ್ರೆ ಆತ ಯಾರದಾದ್ರು ದುಡ್ಡು ತಗೊಂಡ್ಬಂದು ಮೋಸ ಮಾಡೋ ಇರಬೇಕು ಬಹುಶಃ ಅದು ಬೇಡ ಅನ್ಕೊಳ್ತೀನಿ ಖಂಡಿತ ಅದು ಬೇಡ ಸೊ ಹಾಗಾಗಿ ಪ್ರಾಮಾಣಿಕವಾಗಿ ಯಾರು ಬಿಸ್ನೆಸ್ಸು ಮಾಡ್ತಾ ಇದ್ದಾರೆ ಇವತ್ತು ಪ್ರಾಮಾಣಿಕವಾಗಿ ಯಾರು ಬಿಸ್ನೆಸ್ ಮಾಡಿ ಏನು ಮಾಡ್ತಾ ಸ್ವಲ್ಪ ಧೈರ್ಯ ಮಾಡೋದಕ್ಕೆ ಹಿಂಜರಿತಾರೆ ಅನ್ನೋದೇ ನನ್ನ ಭಾವನೆ ಸರ್ ನೀವು ನೈನ್ಟೀನ್ ಏಯ್ಟಿ ತ್ರೀ ಆ ಟೈಮಲ್ಲಿ ನೀವು ವಿತರಣೆ ಕೆಲಸವನ್ನು ಶುರು ಮಾಡ್ಕೊಂಡ್ರಿ ಅಂತ ಹೇಳಿದ್ರಿ ನಿಮಗೆ ಥಿಯೇಟರ್ ಕಲ್ಚರ್ ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ ನಾವೆಲ್ಲ ಏನಂತ ಹೇಳಿದ್ರೆ ಹೌಸ್ಫುಲ್ ಬೋರ್ಡನ್ನು ನೋಡಿದಂಥವ್ರು ನೀವು ಸೊ ಥಿಯೇಟರ್ ತುಂಬಿದೆ ಅಂತ ಹೇಳಿ ಜನ ಅಲ್ಲಿ ಬಂದು ನೂಕು ನುಗ್ಗಲು ಪೊಲೀಸರು ಲಾಠಿ ಪ್ರಹಾರ ಮಾಡಿದ್ದು ಇಂಥದ್ದೆಲ್ಲ ಸುದ್ದಿಗಳನ್ನು ಚಿತ್ರ ಬಿಡುಗಡೆ ಆದಾಗ ನೋಡಿರ್ತೀರಿ ಕೇಳಿರ್ತೀರಿ ಆದರೆ ಇವತ್ತು ಈ ಥಿಯೇಟರ್ ಕಲ್ಚರ್ ಅನ್ನೋದು ಹೋಗ್ತಾ ಇದೆ ಒ ಟಿ ಟಿ ಪ್ಲಾಟ್ಫಾರ್ಮ್ಗಳು ತಲೆ ಎತ್ಕೊಂಡಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಇದು ಈ ಥಿಯೇಟರ್ ಕಲ್ಚರ್ ಅನ್ನೋದು ಅಲ್ಲ ಅದೊಂದು ಜಾತ್ರೆ ಉತ್ಸಾಹ ಅದೊಂದು ಹುಮ್ಮಸ್ಸು ಅದು ನಮ್ಮ ಆರಂಭದ ದಿನಗಳಲ್ಲಿ ನಾವು ನಾವು ಸಣ್ಣ ವಯಸ್ಸಲ್ಲಿ ಕೂಡ ಈ ಥಿಯೇಟ್ರ್ ಮುಂದೆ ರಾಜ್ಕುಮಾರ್ ಅವರ ಸಿನಿಮಾ ರಿಲೀಸ್ ಆಗಿಬಿಟ್ರೆ ಒಂದು ಹಬ್ಬ ಒಂದು ಜಾತ್ರೆ ಒಂದು ಆ ಉತ್ಸವಗಳು ಈಗ ನಾವು ಮಾಡ್ತಾ ಇದ್ದೀವಿ ಅದನ್ನು ಈಗಲೂ ಉತ್ಸವ ಮಾಡ್ತೀವಿ ಇಲ್ಲ ಅಂತ ಯಾವುದೋ ಒಂದು ಕನ್ನಡ ಸಿನಿಮಾ ರಿಲೀಸ್ ಆದಾಗ ಒಂದಷ್ಟು ಜನ ಡೊಳ್ಳು ಕುಣಿದ್ದವ್ರನ್ನ ಅವ್ರನ್ನ ಇದನ್ನು ಕರೆಸಿ ತಮಟೆನವ್ರನ್ನ ಕರೆಸಿ ಹೊಡೆದು ಒಂದಷ್ಟು ಪಟಾಕಿ ಹೊಡೆದು ಆಗೋದು ಇದು ಪ್ಲ್ಯಾಂಡ್ ನಾವೇ ಮಾಡುವಂಥ ಎಲ್ಲ ಏರ್ಪಾಟ್ಗಳನ್ನು ನಾವೇ ಮಾಡಿ ಮಾಡ ಜನನೇ ಮಾಡ್ತಾ ಇದ್ರು ಜನನೇ ಯಾವ ತರದ್ ಇರ್ತಾ ಇತ್ತು ಅಂತ ಹೇಳಿದ್ರೆ ರಾಜ್ಕುಮಾರ್ ಅವರು ಎನ್ ಟಿ ಯಾರು ತೆರೆ ಮೇಲೆ ಬಂತು ಅಂತ ಹೇಳಿದ್ರೆ ನಿಮಗೆ ಆ ಡೈಲಾಗ್ ಏನು ಕೇಳಿಸ್ತಾ ಇರ್ಲಿಲ್ಲ ಅರ್ಧ ಗಂಟೆ ಈ ನಾಣ್ಯಗಳ ಸುರಿಮಳೆ ಸ್ಕ್ರೀನ್ಗೆ ನಾಣ್ಯಗಳ ಸುರಿಮಳೆ ಆರತಿ ಎತ್ತುವಂಥದ್ದು ಪ್ರಕ್ರಿಯೆ ಇರ್ತಾ ಇತ್ತು ಹೂವು ಆಹಾರ ತುರಾಯಿ ಅದು ಆ ಇದೇ ಬೇರೆ ಆರಾಧಿಸ್ತಾ ಇದ್ರು ಆ ಇದು ನಿಜವಾಗ ಅದು ಕಣ್ಣಿ ಕಟ್ಟದಾಗಿ ಬರ್ತಾ ಇದೆ ನನಗೆ ಇವತ್ತು ಅದನ್ನು ಹೇಗೆ ಮಾತುಗಳಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳಲಿಕ್ಕೆ ಬರ್ತಾ ಇಲ್ಲ ನನಗೆ ಬಟ್ ಅದನ್ನು ಅನುಭವಿಸಿದ ಆನಂದ ಮಾತ್ರ ಇವತ್ತಿಗೂ ಇದೆ ನಾನೇ ವಿತರಣೆ ಮಾಡಿದಂಥ ಕೆಲವು ಸಿನಿಮಾಗಳು ಇತ್ತೀಚೆಗೆ ಇತ್ತೀಚೆಗೆ ಹೇಳಬೇಕಂದ್ರೆ ಹೇಗಿತ್ತು ಅಂದರೆ ನಮ್ಮ ದ್ವಾರಕೀಶ್ ಅವರದು ಒಂದು ಶ್ರುತಿ ಅಂತ ಒಂದು ಸಿನಿಮಾ ನಾನು ವಿತರಣೆ ಮಾಡಿದೆ ಒಂದು ಊರಿಗೆ ಇಲ್ಲಿ ಶಿರಾ ಅಂತ ಒಂದು ಊರಿದೆ ಇದೆ ತುಮಕೂರು ನೋಡೋಣ ಹೇಗೆ ರೆಸ್ಪಾನ್ಸ್ ಇರುತ್ತೆ ಅಂತ ಹೋದಾಗ ಒಂದು ಸೆಕೆಂಡ್ ಶೋ ಅರ್ಧ ರಾತ್ರಿನಲ್ಲಿ ಒಂದು ಹತ್ತುವರೆ ಗಂಟೆ ಸಮಯ ಇರ್ಬೋದು ಕಿಕ್ಕಿರೋದು ಒಂದು ಐನೂರು ಸೀಟ್ ಕೆಪಾಸಿಟಿ ಆ ಥಿಯೇಟ್ರಲ್ಲಿದ್ದರೆ ಸರಿಸುಮಾರು ಒಂದು ನೂರು ಇನ್ನೂರು ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಸೊ ತೊಂಬತ್ತರ ದಶಕದವರೆಗೂ ಈ ಇತ್ತು ಇದೆಲ್ಲವೂ ಈ ಎಲ್ಲ ವೈಭವ ನಮ್ಮಲ್ಲಿ ಕಾಣಿಸ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ನಾವು ಯಾವುದಾದ್ರೂ ಮಲ್ಟಿಪ್ಲೆಕ್ಸ್ಗೆ ಹೋದಾಗ ಯಾವುದಾದ್ರು ಒಂದು ಒಳ್ಳೆ ಡೈಲಾಗೆ ಪಕ್ಕದಲ್ಲಿರೋ ಯಾರೋ ಚಪ್ಪಾಳೆ ಹೊಡೆದು ಬಿಟ್ಟರೆ ಸಾಕು ನಾವು ಅವನ್ನ ಏನು ಅನ್ಯ ಗ್ರಹದಿಂದ ಬಂದ ಪ್ರಾಣಿ ಯಾವುದೋ ಬಂದಿದೆ ಪಕ್ಕದಲ್ಲಿ ಅನ್ನೋ ರೀತಿಯಲ್ಲಿ ನಾವು ನೋಡ್ತೀವಿ ಸೊ ಏನಾಗಿದೆ ಈ ಎಲ್ಲ ಸಿಂಗಲ್ ಸ್ಕ್ರೀನ್ ವ್ಯಾಮೋಹ ಇವತ್ತು ಕಳ್ಕೊಳ್ತಾ ಕೂಡ ಒಂದು ಗಾಂಭೀರ್ಯದಿಂದ ನೋಡಬೇಕು ಅನ್ನೋ ಮನೋಭಾವ ಇವತ್ತು ಬರ್ತಾ ಇದೆ ಹೌದು ಸೊ ಬಹುಶಃ ಈ ಪ್ಲಾಟ್ಫಾರ್ಮ್ ಬಂದ್ರೆ ಇದು ಮನೇಲೇ ಕೂತು ನನಗೆ ಬೇಕಾದಾಗ ನಾನು ಸಿನ್ಮಾ ನೋಡ್ಕೊಳ್ತೀನಿ ನಾನು ಯಾಕೆ ಥಿಯೇಟರ್ಗೆ ಹೋಗಿ ನೋಡ್ಕೊಳ್ಬೇಕು ವರ್ಷಕ್ಕೆ ಒಂದಿಷ್ಟು ದುಡ್ಡು ಪೇ ಮಾಡಿಬಿಟ್ಟು ನಾನು ಅದರದ್ದು ತಗೊಂಡೆ ಅಂತ ಹೇಳಿದ್ರೆ ನಾನು ಆರಾಮಾಗಿ ಯಾವಾಗ ಬೇಕಾಗ ಸಿನ್ಮಾ ನೋಡಬಹುದಿಲ್ಲ ಓ ಟಿ ಟಿ ಮತ್ತೆ ಸಿನಿಮಾ ಎರಡಕ್ಕೂ ನೀವು ಕಂಪೇರ್ ಮಾಡಿ ನೋಡೋದಾದ್ರೆ ಈಗ ಒಂದು ಒಂದು ಯಾವ್ದೋ ನಿಮ್ಮ ಊರು ಜಾತ್ರೆಗೆ ನೀವು ಹೋಗ್ಬಿಟ್ಟು ಒಂದು ಊರ್ ಜಾತ್ರೆನಲ್ಲಿ ಎಲ್ಲಾ ಸಾವಿರಾರು ಜನದ ಮಧ್ಯದಲ್ಲಿ ನೀವು ಎಂಜಾಯ್ ಮಾಡೋದು ಹೇಗಿರುತ್ತೆ ಮನೆಯಲ್ಲೇ ವಿಡಿಯೋ ನೋಡ್ಕೊಂಡು ಊರ್ ಜಾತ್ರೆ ನೋಡೋದು ಹೇಗಿರುತ್ತೆ ತುಂಬಾ ಬಹಳ ವ್ಯತ್ಯಾಸ ಇದೆ ಎರಡಕ್ಕೂ ಬಹಳ ವ್ಯತ್ಯಾಸ ಇದೆ ಓ ಟಿ ಟಿ ಓ ಟಿ ಟಿನೇ ಎರಡು ಪ್ಯಾರಲಾಗಿ ಹೋಗ್ತಾ ಇದಾವೆ ಒಪ್ಕೋಬೇಕು ಹೊಸ ಹೊಸ ಆವಿಷ್ಕಾರಗಳನ್ನ ನಾವು ಅಪ್ಕೋಬೇಕಾಗತ್ತೆ ಅನಿವಾರ್ಯ ಕೂಡ ನಿಜ ಪರಭಾಷೆಯ ಸಿನಿಮಾ ವಿತರಣೆಗೂ ನಮ್ಮ ಕನ್ನಡ ಚಿತ್ರರಂಗದ ಸಿನಿಮಾದ ವಿತರಣೆಗೂ ಏನಾದರೂ ವ್ಯತ್ಯಾಸ ಅಂತ ಅನ್ಸುತ್ತೆ ಇಲ್ಲ ನಾನು ಇದು ಬಹಳಷ್ಟು ಕಡೆ ಹೇಳ್ತಾ ಇದ್ದೀನಿ ಮೇಡಮ್ ನಮ್ಮಲ್ಲಿ ಏನಾಗಿದೆ ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಾಗೆ ಸಿನಿಮಾ ಅನ್ನೋದು ಇಂಪಾರ್ಟೆಂಟ್ ಪಾರ್ಟಲ್ ಆಫ್ ಲೈಫ್ ಅಲ್ಲ ನಮಗೆ ವೆರಸ್ ಬೇರೆ ಭಾಷೆ ನಮ್ಮ ಪಕ್ಕದ ರಾಜ್ಯಗಳಲ್ಲಿ ನೀವು ಹೋದಾಗ ಸಿನಿಮಾ ರಾಜಕೀಯ ಎರಡು ಒಂದಕ್ಕೊಂದು ತಳಕ್ ಹಾಕ್ಕೊಂಡಿದೆ ಸಿನಿಮಾ ಇಂದ ರಾಜಕೀಯ ರಾಜಕೀಯದಿಂದ ಸಿನ್ಮಾ ಅವರು ನಮ್ಮಲ್ಲಿ ಆಗಿಲ್ಲ ನಮ್ಮಲ್ಲಿ ಬೇರೆ ಬೇರೆ ಆಮೇಲೆ ಸಾಂಸ್ಕೃತಿಕವಾಗಿಯೇ ಕರ್ನಾಟಕ ತುಂಬ ವಿಭಿನ್ನ ನಮ್ಮಲ್ಲಿ ನೀವು ನಮಗೆ ಸಿನಿಮಾ ಕಟ್ಟ ಕಡೆ ಆಪ್ಷನ್ ಹೇಳಬೇಕಂದ್ರೆ ಕೆಲವರು ನಮ್ಮ ಸೌತ್ ಕೆನರಾಗ್ ಹೋಯ್ತು ಅಂದರೆ ನೀವು ಯಕ್ಷಗಾನ ಪ್ರಧಾನ ಅಲ್ಲಿ ನೀವು ನಾರ್ತ್ ಕರ್ನಾಟಕ ಹೋದಾಗೆ ದೊಡ್ಡಾಟ ಬಯಲಾಟ ಪ್ರಧಾನವಾಗಿದೆ ನಮ್ಮ ಗ್ರಾಮೀಣ ಭಾಗಕ್ಕೆ ಇಲ್ಲಿ ಬಂದಾಗ ಅಲ್ಲಿ ಮೂಡಲ್ಪಾಯ ಯಕ್ಷಗಾನ ಕಂಸಾಳೆ ಇತ್ಯಾದಿ ಇತ್ಯಾದಿ ಸಾಂಸ್ಕೃತಿಕವಾಗಿ ನಾವು ಸಮೃದ್ಧವಾಗಿದ್ದೇವೆ ನಾವು ನಾವು ಆ ಎಲ್ಲ ಆಯಾಮಗಳನ್ನು ಮೀರಿ ಸಿನಿಮಾ ನೋಡಬೇಕು ಅಂದರೆ ಅಲ್ಲಿ ಏನೋ ಒಂದು ಗಟ್ಟಿಯಾಗಿರಬೇಕು ಹಾಗಾಗಿ ಮೊದಲಿಂದ ನಾನು ಸ್ಟಡಿ ಮಾಡಿರೋ ಪ್ರಕಾರ ನಿಮಗೆ ಆಂಧ್ರ ಪ್ರದೇಶಕ್ಕೆ ಹೋದರೆ ಸಿನಿಮಾ ನೋಡೋರ ಸಂಖ್ಯೆ ತರ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ತರ್ಟಿ ಸಿಕ್ಸ್ ಪರ್ಸೆಂಟ್ ನೂರು ಜನದಲ್ಲಿ ಪ್ರತಿಶತ ಮೂವತ್ತಾರು ಜನ ಖಂಡಿತ ಸಿನಿಮಾ ನೋಡೇ ನೋಡ್ತಾರೆ ಅವರು ಸಿನಿಮಾ ನಟನ ಆರಾಧರಿಸ್ತಾರೆ ತಮಿಳ್ನಾಡುಗೆ ಹೋದಾಗ ತರ್ಟಿ ಫೋರ್ ಪರ್ಸೆಂಟ್ ಇದೆ ಅಲ್ಲಿ ಬಟ್ ನಮ್ಮಲ್ಲಿ ಬಂದಾಗ ಸಿನಿಮಾ ನೋಡಿದ ಸಂಖ್ಯೆ ಓನ್ಲಿ ಸಿಕ್ಸ್ಟೀನ್ ಪರ್ಸೆಂಟ್ ವ್ಯತ್ಯಾಸ ನೀವೇ ಅಲ್ಲಿ ಸೊ ಅರ್ಧಕ್ಕಿಂತ ಹೆಚ್ಚಿದೆ ಆಮೇಲೆ ನಮ್ಮಲ್ಲಿ ಎವ್ರಿ ಸಿಕ್ಸ್ಟಿ ಕಿಲೋಮೀಟರ್ಸ್ ನಿಮಗೆ ಸಂಸ್ಕೃತಿ ಆಹಾರ ವಿಶೇಷ ಭಾಷೆ ಎಲ್ಲವೂ ಬದಲಾಗುತ್ತೆ ತುಂಬ ವಿಭಿನ್ನವಾದ ಭೌಗೋಳಿಕ ಪ್ರದೇಶ ನಮ್ಮದು ಸೊ ಹಾಗಾಗಿ ನಾವು ಯಾವುದೇ ಪರಭಾಷೀಯ ಚಿತ್ರಗಳು ನಮ್ಮ ಕನ್ನಡ ನಾಡಿನಲ್ಲಿ ಬಿಡುಗಡೆ ಆಗುವಾಗ ತುಂಬ ದೊಡ್ಡ ಮಟ್ಟಗಿನ ಸೌಂಡ್ ಮಾಡುತ್ತೆ ಎಲ್ಲ ಕನ್ನಡ ಚಿತ್ರಗಳಿಗೆ ಥಿಯೇಟರ್ ಸಿಗ್ತಾ ಇಲ್ಲ ಅಂತ ಹೇಳಿ ಅಂತ ಒಂದು ಸಂದರ್ಭದಲ್ಲಿ ಮಾತ್ರ ಹೋರಾಟ ಕೂಗು ಎಲ್ಲವೂ ಕೇಳುತ್ತೆ ಆದ್ರೆ ಸಿನಿಮಾ ರಿಲೀಸ್ ಆಗೋ ತನಕ ಇರುತ್ತೆ ಆಮೇಲೆ ಎಲ್ಲೋ ಆ ವಿಷಯ ಮರ್ತೇ ಹೋಗುತ್ತೆ ಸೊ ಯಾಕೆ ಈ ವಿಚಾರಗಳು ಗಟ್ಟಿಯಾಗಿ ನಿಲ್ತಾ ಇಲ್ಲ ಇದು ಒಂದು ರೀತಿ ನಮ್ಮ ದೌರ್ಭಾಗ್ಯ ಅಂತಾನೆ ಹೇಳ್ಬೋದು ಇದು ಹಿಂದಿನಿಂದಲೂ ಒಂದು ಉದಾಹರಣೆ ಇಲ್ಲಿ ಕೊಡಬೇಕಂದ್ರೆ ಭಾಳ ಹಿಂದೆ ಒಬ್ಬರು ವಾಚಕರವಾಣಿನಲ್ಲಿ ಒಂದು ಇದು ಬರೆದಿದ್ರು ಮಂಗಳೂರಿನ ಒಬ್ಬರು ಪ್ರೇಕ್ಷಕರು ವಾಚಕರವಾಣಿನಲ್ಲಿ ಹೇಗೆ ಅವರು ತಮಿಳು ಕಲ್ತ್ಕೊಂಡ್ರು ಅನ್ನೋದ್ರ ಬಗ್ಗೆ ಬರೆದಿದ್ರು ಆಗ ಕನ್ನಡ ಸಿನಿಮಾಗಳೇ ಇರಲಿಲ್ಲ ಆಗ ಕನ್ನಡ ಸಿನಿಮಾಗಳ ಮಾರ್ಕೆಟ್ ಇರಲಿಲ್ಲ ತಯಾರಾಗ್ತಾಯಿದ್ದ ಸಿನಿಮಾಗಳೇ ಬೆರಳೆಣಿಕೆಯಷ್ಟು ಸಿನ್ಮಾಗಳು ಬರೀ ತಮಿಳು ಸಿನಿಮಾಗಳು ಮಾತ್ರ ಮಂಗಳೂರಿನಲ್ಲಿ ರಿಲೀಸ್ ಆಗ್ತಾಯಿತ್ತು ಅಂತ ಅವರು ಆ ತಮಿಳು ಭಾಷೆ ಸಿನಿಮಾಗಳನ್ನ ನೋಡಿ 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 ಭಾಷೆ ಕಲ್ತ್ಕೊಂಡ್ಬಿಟ್ರು ತಮಿಳು ಆಮೇಲೆ ನೀವು ಇನ್ನೊಂದು ಸೂಕ್ಷ್ಮ ಗಮನಿಸಿದಾಗ ಭೌಗೋಳಿಕವಾಗಿ ಕೂಡ ನಾವು ಸುತ್ತುವರಿದ್ದು ನಾಲ್ಕು ರಾಜ್ಯಗಳಲ್ಲಿ ಇದೆಯಲ್ಲ ಬೆಂಗಳೂರು ತೊಗೊಂಡ್ರೆ ಫಾರ್ ಎಕ್ಸಾಂಪಲ್ ಬೆಂಗಳೂರು ನೀವೇ ತೊಗೊಳ್ಳಿ ನಾನೇ ಒಬ್ಬ ಪ್ರೇಕ್ಷಕ ಆದರೆ ನನಗೆ ಕನ್ನಡದಷ್ಟೇ ಸುಲಲಿತವಾಗಿ ತೆಲುಗು ಗೊತ್ತಾಗುತ್ತೆ ತಮಿಳು ಗೊತ್ತಾಗುತ್ತೆ ಮತ್ತೊಂದು ಭಾಷೆ ಗೊತ್ತಾಗುತ್ತೆ ಈ ಥರ ಮಲ್ಟಿಲಿಂಗಲ್ ಕಲ್ಚರ್ ಇರುವಂಥವ್ರು ನಾವು ಯಾವುದು ಉತ್ತಮವಾದದ್ದ ಬ ಬಂದ್ರೆ ಅದನ್ನ ಸಮಾನವಾಗಿ ಸ್ವೀಕರಿಸುವಂತ ಮನೋಭಾವ ಮೊದ್ಲಿಂದು ಬಂದ್ಬಿಟ್ಟಿದೆ ಔದಾರ್ಯ ಶಾಲೆಗಳು ಉದಾರವಾದಿಗಳು ಸೊ ಹಾಗಾಗಿ ಇದು ಬಹುಶಃ ನಮ್ಮಲ್ಲಿ ಹಾಸುವಕ್ಕಾಗಿ ಅದು ಇನ್ನೊಂದಷ್ಟು ದಶಕಗಳಲ್ಲಿ ಬದಲಾಗುತ್ತೋ ಅಥವಾ ಬದ್ಲಾಗಲ್ಲ ನನಗಂತೂ ಗೊತ್ತಿಲ್ಲ ಸೊ ಹೀಗಾಗಿ ಫಾರ್ ಎಕ್ಸಾಂಪಲ್ ಈಗ ಇತ್ತೀಚೆಗೆ ಮಲಯಾಳಂ ಸಿನಿಮಾಗಳು ನಮ್ಮಲ್ಲಿ ಭಾಳ ಚೆನ್ನಾಗಿ ಹೋಗ್ತಾ ಇದ್ದಾವೆ ಮಲಯಾಳಂ ಸಿನಿಮಾಗಳೇ ಕಂಟೆಂಟ್ ದೃಷ್ಟಿಯಿಂದ ಅತ್ಯುತ್ತಮವಾದ ಸಿನಿಮಾ ಮಾಡ್ತಾ ಇದ್ದಾರೆ ಓಕೆ ಒಪ್ಕೊಳ್ಳೋಣ ಬಟ್ ಇಲ್ಲಿ ಐದು ಕೋಟಿ ಆರು ಕೋಟಿ ರೂಪಾಯಿ ಕರ್ನಾಟಕದಲ್ಲಿ ಮಲಯಾಳಂ ಸಿನಿಮಾಗಳು ಶೇರ್ ಬರಬೇಕಂದ್ರೆ ಬರೀ ಮಲಯಾಳಿಗಳೇನು ನೋಡ್ತಾ ಇದ್ದಾರೆ ಅನ್ನೋದನ್ನ ನಾವು ಚಿಂತನೆ ಮಾಡಬೇಕು ಇಲ್ಲ ಖಂಡಿತ ಇಲ್ಲ ನೀವು ಯಾವ್ದಾರು ಒಂದು ಗೆ ಹೋಯ್ತು ಅಂತ ಹೇಳಿದ್ರೆ ಒಂದು ಮಲಯಾಳಂ ಸಿನಿಮಾಗೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ನಮ್ಮ ಕನ್ನಡ ಸೊ ಇದು ನಮ್ಮಲ್ಲಿ ಮೊದಲಿಂದಲೂ ನಮ್ಮ ಬಂದ್ಬಿಟ್ಟಿದೆ ನಮ್ಮಲ್ಲಿ ಅದನ್ನ ನಡುಗಾಲದಲ್ಲಿ ಹೋಗಿ ಎಲ್ಲವನ್ನೂ ಬಿಟ್ಟು ನೀವು ಕನ್ನಡನೇ ನೋಡಿ ಅಂತ ಬಾರ್ಕೋಲ್ ಹಿಡ್ಕೊಂಡು ಕೂತ್ಕೊಂಡ್ರೆ ಈಗ ನಿಮ್ಮ ವಿಚಾರಕ್ಕೆ ಬರ್ತೀರಿ ಧಾರಾವಾಹಿಗಳಲ್ಲಿ ನೀವು ಅಭಿನಯಿಸಿದ್ದೀರಿ ಯಾಕೆ ಈ ನಟನೆ ಮುಂದುವರಿಸ್ಕೊಂಡು ಹೋಗ್ತಾ ಇಲ್ಲ ಅಲ್ಲ ನಿಮಗೆ ನಾನು ಆರಂಭದಲ್ಲಿ ಹೇಳಿದೆ ನಾನು ಪಿ ಯು ಸಿ ಅನುತ್ತೀರ್ಣನಾಗಿ ಅಭಿನಯ ತರಂಗ ಸೇರಿದ ನಂತರ ಬಂದು ಮತ್ತೆ ಏನು ಏಕಾಏಕಿ ಕಚೇರಿ ಕಚೇರಿ ಓಪನ್ ಮಾಡ್ಕೊಂಡು ಕುತ್ಕೊಂಡೆ ಸೊ ಒಂದಷ್ಟು ವರ್ಷಗಳ ಕಾಲ ನನಗೆ ರಂಗಭೂಮಿ ಇದು ಯಾವುದೇ ರೀತಿಯಾಗ ನಂಟಿರಲಿಲ್ಲ ಒಂದು ದಿವಸ ಏಕಾಕಿ ನನ್ನ ಗೆಳೆಯ ಸುರೇಶ ಫೋನ್ ಮಾಡಿಬಿಟ್ಟು ಒಂದು ನಾಟಕ ಮಾಡಬೇಕು ಗೆಳೆಯ ಬಾರು ಅಂತ ಹೇಳ್ದ ಏ ನಾನು ಇದ್ದೀನಿ ಬರೋದಿಕ್ಕಾಗಲ್ಲ ನಾನು ಅಂದೆ ಏ ನೀನು ಮೂಲತಃ ನಾಟ ಕಣೋ ಅದನ್ನು ಮರಿಬೇಡ ನೀನು ನಾಟಕ ಮಾಡಲೇಬೇಕು ನಾನು ಕ್ಯಾಸ್ಟ್ ಮಾಡಿದ್ದೀನಿ ಖಂಡಿತ ಬರಬೇಕು ಅಂತ ಹೇಳಿಬಿಟ್ಟು ಎಂಟು ವರ್ಷಗಳ ನಂತರ ನಾವೊಂದು ನಾಟಕ ಮಾಡಿದ್ವಿ ನಾನು ಸಿಹಿ ಕಹಿ ಚಂದ್ರು ಪ್ರಕಾಶ್ ರಾಯಿ ಇತ್ಯಾದಿಗಳು ಸುಚಿತ್ರ ಫಿಲ್ಮ್ ಸೊಸೈಟಿನಲ್ಲಿ ಬಹುಶಃ ಅದು ಒಂದು ಎರಡು ಮೂರು ಶೋ ಆಯಿತು ಅಂತ ಕಾಣಿಸುತ್ತೆ ಮತ್ತೆ ನನಗೆ ಈ ಬಣ್ಣದ ಗೀಳು ಒಗ್ಗಿತ್ತು ಆ ನಂತರದಲ್ಲಿ ಸುರೇಶ ಧಾರಾವಾಹಿ ನಿರ್ಮಾಣ ಮತ್ತು ನಿರ್ದೇಶನಕ್ಕೆ ಬಂದಾಗ ಒಂದು ಒತ್ತಾಯಪೂರ್ವವಾಗಿ ಒಂದಷ್ಟು ಪಾತ್ರಗಳು ಮಾಡಬೇಕಾಗಿತ್ತು ಕಾಲಕ್ರಮೇಣ ಅದು ಜಾಸ್ತಿಯಾಗಿ ನೂರಾರು ಎಪಿಸೋಡ್ಗಳಲ್ಲಿ ನಡೆಸುವಂಥ ಅವಕಾಶ ಬಂತು ಬಿ ಸುರೇಶ ಕವಿತಾ ಲಂಕೇಶು ಉಮಾ ವಾಸು ಅವರ ಸೀರಿಯಲ್ಗಳಲ್ಲಿ ಒಂದಷ್ಟು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದೆ ಬಟ್ ಏಕೋ ಏನೋ ನನಗೆ ಈ ವಿತರಣೆ ಪ್ರದರ್ಶನ ಇದರಲ್ಲೇ ಹೆಚ್ಚು ಆಸಕ್ತಿ ಇದ್ದಿದ್ದರಿಂದ ನನಗೇನು ಕಲಾವಿದನಾಗಿ ಅಲ್ಲಿ ಹೋಗಬೇಕು ಮಾಡಲೇಬೇಕು ಅಂತ ಅನಿವಾರ್ಯತೆ ಯಾವತ್ತೂ ಬರಲಿಲ್ಲ ನನ್ನ ಒಲವು ಏನಿದ್ರೂ ಈ ಕಡೆನೇ ಎಳಿತಾ ಇತ್ತು ನಂದು ಹೆಚ್ಚು ಈಗ ಮತ್ತೊಂದು ಕುತೂಹಲ ಏನಪ್ಪ ಅಂದರೆ ಇಷ್ಟು ದಿನ ಆದರೂ ನೀವು ಒಡವೆ ಕೊಡಿಸಿಲ್ಲ ನಿಮ್ಮ ಮಡದಿಗೆ ಸೊ ಅವರ ಬಗ್ಗೆ ಹೇಳೋದಾದರೆ ನಿಮ್ಮ ಒಂದು ವೈಯಕ್ತಿಕ ಬದುಕಿನ ಬಗ್ಗೆ ಹಂಚಿಕೊಳ್ಳೋದಾದರೆ ವೈಯಕ್ತಿಕ ಬದುಕನ್ನು ಹಂಚ್ಕೋಬೇಕು ಅಂತ ಹೇಳಿದ್ರೆ ನಾನೇನು ಹೆಣ್ಣು ನೋಡಿ ವಧು ಪರೀಕ್ಷೆ ಮಾಡಿ ಮದುವೆ ಆದನಲ್ಲ ನಮ್ಮದು ಒಂಥರ ಚೈಲ್ಡ್ ಅರೇಂಜ್ ಕಮ್ ಲವ್ ಮ್ಯಾರೇಜ್ ನಮ್ಮದು ನನ್ನ ಶ್ರೀಮತಿ ಸ್ವಂತ ನನ್ನ ಅಕ್ಕನ ಮಗಳು ನಮ್ಮಲ್ಲಿ ಇದು ಇದೆ ಅಕ್ಕನ ಮಗಳು ಮದುವೆ ಆಗೋ ಥರದ್ದು ಸೊ ಹಾಗಾಗಿ ನಮ್ಮದು ಮದುವೆ ನಡೀತು ಎಲ್ಲವನ್ನು ನನ್ನ ಬೆನ್ನಿಂದ ನಿಂತು ನಾನು ಇಷ್ಟು ವರ್ಷಗಳ ಕಾಲ ನಾನೇನಾದರೂ ಯಾವುದೇ ಈ ರಂಗದಲ್ಲಿ ನಾನು ಇಷ್ಟೆಲ್ಲ ಹಾವು ಏಣಿ ಆಟಗಳ ಮಧ್ಯದಲ್ಲಿ ಇವತ್ತಿಗೂ ನಾನು ನಗನಗತ ಇದೀನಿ ನಗನಗತ ಎಲ್ಲವನ್ನೂ ಫೇಸ್ ಮಾಡ್ತೀನಿ ಅನ್ನೋದಕ್ಕೆ ಖಂಡಿತ ನನ್ನ ಶ್ರೀಮತಿ ಕಾರಣ ಖಂಡಿತ ನನ್ನ ಶ್ರೀಮತಿ ಕಾರಣ ಅದೇ ನಾನು ಹೇಳಿದ್ನಲ್ಲ ಕಾಡೋ ಹಾಡುಗಳು ಭಾಳಷ್ಟಿದ್ದಾವೆ ಅವಳಿಗೆ ಇನ್ನೊಂದು ಹಾಡು ಯಾವಾಗಲೂ ರೇಗಿಸ್ತಾ ಇರ್ತೀನಿ ದೂರ ಬೆಟ್ಟದಲ್ಲಿ ಪುಟ್ಟ ಮನೆ ಇರಬೇಕು ಮನೆಯ ತುಂಬ ಮಲ್ಲೆ ಆಸೆ ಇರಬೇಕು ತಂಗಾಳಿ ಜೋಗುಳವ ಹಾಡಲೇಬೇಕು ಬೇಕು ಬಂಗಾರದ ಹೂವಿನಕ್ಕೆ ತೆರಬೇಕು ಅದೊಂದು ಪುಟ್ಟ ಆಸೆ ಈ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿದಂಥ ನಮ್ಮಗಳಿಗೆ ನಲವತ್ತು ಐವತ್ತು ವರ್ಷಗಳ ನಂತರ ಬಾಲ್ಯ ಕಾಡೋದಕ್ಕೆ ಶುರುವಾಗುತ್ತೆ ಹಸರು ಬೇಕನ್ನಿಸುತ್ತೆ ಜೀವನದ ಇದು ನಗರದ ಜೀವನದ ಜಂಜಾಟ ಸ್ವಲ್ಪ ಕ್ರಮೇಣ ಕಡಿಮೆ ಆಗುತ್ತೆ ಸೊ ಇದು ಬಹಳಷ್ಟು ಜನ ಹಳ್ಳಿನಲ್ಲಿ ಊಟದವರ ಮನಸ್ಥಿತಿ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಹಾಗಾಗಿ ಸಣ್ಣ ಪ್ರಮಾಣದಲ್ಲಿ ಈಗ ನನ್ನ ಸ್ವಂತ ಊರ್ನಲ್ಲಿ ಒಂದು ಕೃಷಿ ಚಟುವಟಿಕೆ ಮಾಡ್ತಾ ಇದ್ದೀನಿ ಸೊ ಮುಂದಿನ ದಿನಗಳಲ್ಲಿ ದೂರದ ಬೆಟ್ಟದಲ್ಲಾಗದೇ ಇದ್ರೂ ಹತ್ತಿರದ ಹಳ್ಳಿನಲ್ಲಿ ಒಂದು ಪುಟ್ಟ ಮನೆ ಅಂತ ಯೋಚನೆ ಇದೆ ಆದಷ್ಟು ಬೇಗ ಯೋಚನೆ ಯೋಜನೆ ಎಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರಲಿ ಅಂತ ಆಶಯಿಸ್ತೀವಿ ಇಲ್ಲೊಬ್ರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಚಿತ್ರರಂಗದ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಡ್ತಾ ಇದ್ದೀರಾ ಒಂದು ರೀತಿ ಮಾಹಿತಿ ಕಣಜ ನೀವು ಅಂತ ಹೇಳಿ ಅನ್ನಿಸ್ತಾ ಇದೆ ಸೊ ನಿಮ್ಮೆಲ್ಲ ಕನಸು ನನಸಾಗಲಿ ಚಿತ್ರರಂಗದ ಭವಿಷ್ಯ ಕೂಡ ಉಜ್ವಲವಾಗಲಿ ಅಂತ ಹೇಳ್ತೀವಿ ಅಂತ ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಹಾಗೆ ಸರ್ ನೀವು ಹೇಳಿದ ಹಾಗೆ ರಾಜ್ಕುಮಾರ್ ಆರ್ಟ್ಸ್ ಮೂವೀಸ್ ನಿಂದ ಅದ್ ಬಂತು ಅಂತ ಹೇಳಿದ ತಕ್ಷಣ ನಾವು ಶಿಲ್ಲೆ ಹೊಡೆದು ಸ್ವಾಗತ ಮಾಡ್ತಾ ಇದ್ರಿ ಆದ್ರೆ ಈಗಿನ ಕಾಲದ ಚಿತ್ರಗಳು ಆ ರೀತಿ ಅರ್ಥಪೂರ್ಣವಾದಂತ ಕತೆ ನಿರ್ದೇಶನ ಅಥವಾ ಸಾಹಿತ್ಯನ ಇಟ್ಕೊಂಡು ಬರಲ್ಲ ಅವತ್ತಿನ ಹಾಗೆ ಸೊ ಅವತ್ ಎಲ್ಲವೂ ಸೊಗಸಾಗಿತ್ತು ಡಾಕ್ಟರ್ ರಾಜ್ ಅವರ ಸಿನಿಮಾ ಅಂದ ತಕ್ಷಣ ನೋಡ್ಲೇಬೇಕು ಅಂತ ಹೇಳಿ ನಾವು ಹೋಗ್ತಿದ್ದಿದ್ದ ಕಾಲ ಇತ್ತು ಒಂದು ರೀತಿ ಹಳೆ ಪಾತ್ರ ಹಳೆ ಕಬಣ ಈ ರೀತಿಯ ಸಾಹಿತ್ಯ ನಮ್ಮನ್ನ ಕಾಡುತ್ತೆ ಏನ್ ಮಾಡೋದು ಇಷ್ಟ ಆಗಲಿಲ್ಲ ಅಂದ್ರೂ ವಿಧಿ ಇಲ್ಲ ಅನ್ನೋಂಗಾಗಿದೆ ಆಗಿದೆ ಅಂತ ಸೋಮಶೇಖರ್ ಸಿರಿಗೆರೆಯಿಂದ ಹೇಳ್ತಾ ಇದ್ದೀವಿ ನಾನು ಬದಲಾವಣೆ ಜಗದನಮಿಯ ನಾವು ಯಾವುದನ್ನು ತಪ್ಪಿಸೋದಕ್ಕಾಗಲ್ಲ ಮಾರ್ಪಾಟುಗಳಿಗೆ ಹೊಂದ್ಕೊಳ್ಳೇಬೇಕಾಗುತ್ತೆ ರಾಜ್ಕುಮಾರ್ ಬಗ್ಗೆ ಅವರು ಹೇಳ್ತಾ ಇದ್ದಾಗ ರಾಜ್ಕುಮಾರ್ ಅವ್ರನ್ನ ಬಹಳಷ್ಟು ಜನ ಬಹಳಷ್ಟು ವಿವಿಧ ಕೋನ್ಗಳಿಂದ ನೋಡಿದ್ದಾರೆ ಬಹಳಷ್ಟು ಜನ ಅವ್ರ ಬಗ್ಗೆ ಹೇಳಿದ್ದಾರೆ ಬರೆದಿದ್ದಾರೆ ಬಹಳ ರಾಜ್ಕುಮಾರ್ ಅವ್ರನ್ನ ತೀರಾ ಹತ್ತಿರದಿಂದ ನೋಡೋವಂಥ ಅವರ ಜೊತೆ ಮಾತಾಡುವಂಥ ಸೌಭಾಗ್ಯ ನನಗೂ ಬಹಳಷ್ಟು ಸರಿ ಸಿಕ್ಕಿದೆ ಸಿಕ್ಕಿದೆ ನಾನು ರಾಜ್ಕುಮಾರ್ ಅವರಲ್ಲಿ ಕಂಡಂಥ ಒಂದು ವಿಶೇಷವಾದ ಗುಣ ಅಂದರೆ ಬೇರೆ ಎಲ್ಲದಕ್ಕಿಂತಲೂ ಅವರಲ್ಲಿದ್ದ ಹಾಸ್ಯ ಪ್ರಜ್ಞೆ ಅವರು ಯಾವ ಥರವಾದ ಹಾಸ್ಯ ಪ್ರಜ್ಞೆ ಆಗಿ ಆ ಆ ಒಂದು ಅವಕಾಶ ನಾವು ಉಪಯೋಗಿಸ್ಕೊಳ್ತಾ ಇದ್ರು ಅಂತ ಹೇಳಿದ್ರೆ ಕೆಲವೊಂದು ಸರಿ ಪರ್ವತಂನವರು ಕೂಡ ಅವರು ಮಾತಾಡ್ತಾ ಮಾತಾಡ್ತಾಯಿದ್ರು ಸೊ ಈ ಒಂದು ಹಾಸ್ಯ ಪ್ರಜ್ಞೆ ಅವ್ರು ಕಲಿಯೋದು ಭಾಳಷ್ಟಿದೆ ಬಹುಶಃ ಇನ್ನೆಷ್ಟು ಅವಕಾಶ ಇದೆ ನನಗೆ ಗೊತ್ತಿಲ್ಲ ನಿಮಗೆ ಹೇಳೋದು ಹೇಳೋದು ಭಾಳಷ್ಟಿದೆ ಒಂದು ಈ ನಿಮ್ಮ ಮಾಧ್ಯಮದ ಮೂಲಕ ನನ್ನ ಬಂಧುಗಳಲ್ಲಿ ನನ್ನ ಚಿತ್ರರಂಗದ ಬಂಧುಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೆ ಸ್ವಲ್ಪ ಕೃಷಿ ಮಾಡಿ ಸಾಹಿತ್ಯದ ಬಗ್ಗೆ ಕೃಷಿ ಮಾಡಿ ಇದ್ರ ಬಗ್ಗೆ ಕೃಷಿ ಮಾಡಿ ಎಲ್ಲಾನು ಮಾಡಿ ಒಂದು ಉತ್ಕೃಷ್ಟವಾದ ಸಿನ್ಮಾಗಳನ್ನು ಕೊಡಿ ನಮ್ಮ ನಾಯಕ ನಟರುಗಳು ನೀವು ನಿಮ್ಮ ಪರದಿಯೊಳಗೆ ನಿಂತ್ಕೊಂಡು ಒಂದು ನಾಲ್ಕು ವರ್ಷಕ್ಕೆ ಮೂರು ವರ್ಷಕ್ಕೊಂದು ಸಿನಿಮಾ ಮಾಡಬೇಡಿ ದಯವಿಟ್ಟು ಚಿತ್ರರಂಗ ಇನ್ನೂ ಒಂದು ಹತ್ತಾರು ವರ್ಷಗಳ ಕಾಲ ಮುಂದುವರಿಬೇಕು ಅಂದರೆ ಕನಿಷ್ಠ ಒಂದು ನಾಲ್ಕೈದು ಸಿನ್ಮಾಗಳನ್ನ ವರ್ಷಕ್ಕೆ ಮಾಡಿ ಚಿತ್ರರಂಗ ಇನ್ನೊಂದಷ್ಟು ವರ್ಷ ಉಳಿಯುತ್ತೆ ಅಂತ ಕಣ್ಣು ಈ ಮಾಧ್ಯಮದ ಮೂಲಕ ನಾನು ಅವ್ರನ್ನ ಬೇಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಸರ್ ನಿಮ್ಮ ಬಿಸಿ ಶೆಡ್ಯೂಲ್ ಮಧ್ಯೆ ಕೂಡ ಸಮಯ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ತಕ್ಷಣ ಸ್ಪಂದಿಸಿದ್ರಿ ಅದಕ್ಕೆ ನಮ್ಮ ಆಕಾಶವಾಣಿ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಸ್ಟುಡಿಯೋ ನಲ್ಲಿ ಸಮಯ ಆಗ್ತಾ ಇದೆ ಐದು ಗಂಟೆ ನೀವು ಸಮಯ ಹೋಗಿದೆ ಗೊತ್ತಾಗಲಿಲ್ಲ ನಿಮಗೆ ನಾನು ಧನ್ಯವಾದಗಳು ನಿಮ್ಮ ನಿರ್ದೇಶಕರ ಎಲೆಮಾರಿಯ ಕಾಯಿಗಳನ್ನ ಹೆಕ್ಕಿ ತಗೊಂಡು ಬಂದು ಪ್ರಪಂಚಕ್ಕೆ ತೋರಿಸ್ತಾ ಇದ್ದೀರಲ್ಲ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳಿಸ್ತೀನಿ ನಾ ಇಷ್ಟೋತ್ತು ನನ್ನ ಮಾತುಗಳನ್ನು ಕೇಳಿದಂಥ ಎಲ್ಲ ಶ್ರೋತೃಗಳಿಗೂ ನನ್ನ ನಮಸ್ಕಾರಗಳು ಇದಾಗಿತ್ತು ಇಂದಿನ ಸಿನಿ ದನಿ ಕಾರ್ಯಕ್ರಮ ನಮ್ಮ ಜೊತೆಯಾಗಿದ್ರು ವಿತರಕ ಮಾರ್ ಸುರೇಶ್ ಅವರು